ಎಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಝೋನ್ಗಳ ಬಗ್ಗೆ ಮಾತಾಡಿದಲ್ಲೋ, ಝೋನ್ಗಳ ಬಗ್ಗೆ ಯಾವ ರೀತಿ ಕೆಲಸ ಮಾಡಿದೆ ಅಂತ ಮಾತಾಡಿದೆ, ಅದನ್ನು ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತೇನೆ. ಸೊ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರ್ತದೆ, ಪರವಾಗಿಲ್ಲ. ಓಕೆ, ಕರೆ ಮಾಡಬೇಕಾದ್ರೆ ಡೀಟೇಲ್ಸನ್ನು ರೆಡಿ ಮಾಡಿ ಇಟ್ಟುಕೊಂಡು ಕರೆ ಮಾಡಿ. ನಿಮ್ಮ ಡೀಟೇಲ್ಸ್, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಟೈಮ್ ಆಫ್ ಬರ್ತ್, ನಿಮ್ಮ ಪ್ಲೇಸ್ ಆಫ್ ಬರ್ತ್, ನಿಮ್ಮ ಹೆಸರು ಮತ್ತು ನಿಮ್ಮ ಪ್ರಶ್ನೆಯನ್ನು ಕ್ಲಿಯರಾಗಿ ಬರೆದಿಟ್ಕೊಂಡು ಅದಕ್ಕೆ ಕರೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿದ್ದರೆ ಪರವಾಗಿಲ್ಲ. ಓಕೆ, ಸೊ ನಾನು ಕ್ಲಿಯರಾಗಿ ಆನ್ಸರ್ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಒಂದು ವೇಳೆ ನಿಮ್ಮಲ್ಲಿ ಡೇಟ್ ಆಫ್ ಬರ್ತ್ ಇಲ್ಲ ಅಂತಾದರೆ, ಡೇಟ್ ಆಫ್ ಬರ್ತ್ ಇಲ್ಲಪ್ಪ ಅಂತ ಹೇಳಿಬಿಡಿ, ನಾನು ಪ್ರಶ್ನೆಗಳನ್ನ ಹಾಕಿ ನಿಮ್ಮ ಪ್ರಶ್ನೆಗಳಿಗೆ ಆನ್ಸರನ್ನು ಮಾಡುವಂಥ ಕೆಲಸವನ್ನಂತೂ ಮಾಡಿಯೇ ಮಾಡಿದ್ದೇನೆ. ಓಕೆ, ಗೊತ್ತಾಗ್ಬಿಡ್ತು. ಸೊ ಮೊನ್ನೆ ನಾನು ಪೂರ್ವದ ಭಾಗ ಅಲ್ವಾ, ಪೂರ್ವದ ಭಾಗ ಹೇಗೆ ಕೆಲಸ ಮಾಡಿದೆ ಅದರ ಬಗ್ಗೆ ಹೇಳಿದ್ದೆ, ಪೂರ್ವ ಹೇಗೆ ಕೆಲಸ ಮಾಡಿದೆ ಅಂದರೆ, ಇವತ್ತು ಈಸ್ಟ್ ಆಫ್ ಸೌತ್ ಈಸ್ಟ್ ಅಂದರೆ ಪೂರ್ವದ ಆಗ್ನೇಯ ಭಾಗ. ಓಕೆ, ಇದನ್ನು ನಾವು ಮಹಾವಾಸ್ತುವಿನಲ್ಲಿ ಅಂತ ಕರಿತೇವೆ. ಪೂರ್ವದ ಆಗ್ನೇಯ ಭಾಗವನ್ನು ಚರ್ನಿಂಗ್ ಅಂತ ಕರಿತೇವೆ, ಮಂಥನ ಮಾಡುವ ಜಾಗ ಅಂತ ಕರಿತೇವೆ. ಹೇಗೆ ಚರ್ನಿಂಗ್ ಮತ್ತು ಮಂಥನ ಮಾಡುವ ಜಾಗ ಅಂದರೆ, ನಮಗೆ ಯಾವುದೇ ಒಂದು ಡಿಸಿಷನನ್ನು ನಾವು ಪಡ್ಕೊಳ್ಬೇಕು, ಯಾವುದೇ ಒಂದು ಡಿಸಿಷನ್ ಮೇಕಿಂಗ್ ಮಾಡಬೇಕು, ಮನೆಯಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಅದರ ಬಗ್ಗೆ ಚಿಂತನ ಮಂಥನ ಮಾಡಬೇಕು ಅಂದರೆ ಈ ಪಾರ್ಟ್ ತುಂಬ ಚೆನ್ನಾಗಿರಬೇಕು. ಓಕೆ, ಯಾವುದು ನಮ್ಮ ಈಸ್ಟ್ ಆಫ್ ಸೌತ್ ಈಸ್ಟ್ ಕಾರ್ನರ್ ಚೆನ್ನಾಗಿರಬೇಕಾಗುತ್ತೆ, ಕ್ಲೀನ್ ಆಗಿರಬೇಕಾಗತ್ತೆ. ಅದರ ಜೊತೆಗೆ ವಿಶೇಷ ರೀತಿಯಲ್ಲಿ ಮಕ್ಕಳಿಗೆ ಓದಿನಲ್ಲಿ ಅಲ್ವಾ, ಕೆಲವರು ಬಾಯಿಪಾಠ ಮಾಡ್ಕೊಂಡಿರ್ತಾರೆ, ಮಕ್ಕಳು ಓದಿನಲ್ಲಿ ಕೆಲವರು ಬಾಯಿಪಾಠ ಮಾಡಿಕೊಂಡೇ ಕಲಿತಾರೆ. ಆದರೆ ಬಾಯಿಪಾಠ ಮಾಡದೆ ಬರೀ ವಿಷಯವನ್ನು ಗ್ರಹಿಸಿಕೊಂಡು ಕಲಿಯುವಂಥ ಮಕ್ಕಳು ಅಥವಾ ಚರ್ನಿಂಗ್ ಮಾಡಿ ಕಲಿಯುವಂಥ ಮಕ್ಕಳು, ತುಂಬ ಮಂಥನ ಮಾಡಿ ಕಲಿಯುವಂಥ ಮಕ್ಕಳಿಗೆ ಬೇಕಾಗಿ ಇದು ಬೇಕೇ ಬೇಕಾಗುತ್ತೆ. ಒಂದು ವೇಳೆ ಇದು ಸರಿ ಇಲ್ಲ ಅಂದರೆ ಅವರು ಮಂಥನ ಮಾಡಿ ಬರೆಯಲ್ಲ, ಎಲ್ಲೋ ಬಾಯಿಪಾಠ ಮಾಡಿರ್ತಾರೆ, ಅದನ್ನೇ ಊರು ಹೊಡೆದೇ ಬರೆದಿರ್ತಾರೆ ಹೊರತು ಬೇರೆ ಯಾವುದೇ ಕಾರಣಕ್ಕೂ ಮಂಥನ ಮಾಡಿ ಬರೆಯುವಂತಹ ಒಂದು ಪ್ರಮೇಯ ಅವರಿಗೆ ಬರುವುದೇ ಇಲ್ಲ ಅಂತ ಹೇಳ್ತೀನಿ. ಯಾವಾಗ ಈ ಪಾಠ ತೊಂದರೆಗೊಳಗಾದಾಗ, ಈಸ್ಟ್ ಆಫ್ ಸೌತ್ ಈಸ್ಟ್ ಕಾರ್ನರ್ ತೊಂದರೆಗೊಳಗಾದಾಗ, ವಿಶೇಷವಾಗಿ ಅದು ಚರ್ನಿಂಗ್ ಮಾಡೋ ಜಾಗ ಅಂತ ಕರಿತೀವಿ ಅಂದರೆ ಕಿಚನ್ನಲ್ಲಿ ವಿಶೇಷ ರೀತಿಯಲ್ಲಿ ಎಲ್ಲಿ ನಿಮ್ಮ ಗ್ರೈಂಡರ್ ಇದೆ, ಮಿಕ್ಸಿ ಇದೆ, ಅದನ್ನು ಇಟ್ಟುಕೊಳ್ಳುವಂಥ ಜಾಗನೇ ಬಂದು ಈಸ್ಟ್ ಆಫ್ ಸೌತ್ ಈಸ್ಟ್. ಏನು ನಿಮ್ಮ ಗ್ರೈಂಡರ್ ಅಥವಾ ಮಿಕ್ಸಿ ಏನುಂಟು ಅದನ್ನು ನಾವು ತಂದು ಇಟ್ಟುಕೊಳ್ಳುವಂಥ ಜಾಗ, ಇಲ್ಲಿನೇ ಗ್ರೈಂಡರ್ ಮತ್ತು ಮಿಕ್ಸಿ ಇರಬೇಕು, ಇಲ್ಲಿ ನಮ್ಮ ಫ್ಲೇಮ್ ಇರಬೇಕು, ಇಲ್ಲಿ ಗ್ರೈಂಡರ್ ಮತ್ತು ಮಿಕ್ಸಿ ಇರಬೇಕು. ಬಟ್ ಅಷ್ಟೆಲ್ಲ ವಾಸ್ತುವಿನಲ್ಲಿ ನಿಮಗೆ ಪ್ರಿಪೇರ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಎಲ್ಲೋ ಒಂದು ಕಡೆ ನಿಮ್ಮದು 1,500 square feet ಅಥವಾ ಅಟ್ಲೀಸ್ಟ್ 1,000 square feet ನಮ್ಮನೆಯಲ್ಲಾದರೆ ಸಾಧಾರಣ ಮಟ್ಟಿಗೆ ಮಾಡ್ಬೋದು, ಪ್ರಿಪೇರ್ ಮಾಡ್ಬೋದು. ಬಟ್ 800 square feet ಅಥವಾ 600 square feet ಇದ್ದರೆ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂದರೆ ಇಕ್ಕಟ್ಟಾಗುತ್ತೆ ಜಾಗ ಅಲ್ವಾ. ಆಗ ಈ ಸ್ಪೇಸ್ ಏನುಂಟು ಅದು ಕಡಿಮೆ ಆಗುತ್ತೆ, ಆಗ ಅದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲದು. ಕೆಲವೊಂದು ಬಾರಿ ಮಿಕ್ಸಿಯನ್ನು ಇಡುವಂಥ ಜಾಗ ವಿಶೇಷ ರೀತಿ ಇಲ್ಲೇ ಇರುವಂಥದ್ದು, ನೀವು ಮಿಕ್ಸಿ ಬೇರೆ ಎಲ್ಲೇ ಇಟ್ಟರೂ ಕೂಡ ಅದರಲ್ಲಿ ಕೆಲವೊಂದು ಬಾರಿ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆ ಖಂಡಿತ ಇದ್ದೇ ಇರ್ತದೆ ಅಲ್ವಾ. ಗ್ರೈಂಡರ್ ಇಟ್ಟಾಗ ಕೂಡ, ಯಾಕಂದರೆ ಅದು ಏನು ಮಾಡುತ್ತೆ, ಚರ್ನ್ ಮಾಡುವಂಥದ್ದು, ಅದರ ತತ್ವ ಬಂದು ವಾಯು ತತ್ವ. ಯಾವ ಮಿಕ್ಸಿಯನ್ನು ಚಲಾಯಿಸ್ತೀರಾ ಅಥವಾ ಗ್ರೈಂಡರ್ ಏನು ತಿರುಗುತ್ತೆ ಅದು ಬಂದು ವಾಯು ತತ್ವ, ವಾಯು ತತ್ವಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ. ಅದನ್ನೆಲ್ಲ ನೀವು ಈ ಪಾರ್ಟಲ್ಲೆಲ್ಲ ಇಟ್ಟರೆ ಏನಾಗುತ್ತೆ, ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಅದರ ಆ ಮಿಕ್ಸಿಯ ಅಡಿಗೆ ಒಂದು ಮರದ ಮಣೆಯನ್ನು ಇಟ್ಟು ಅದರ ಮೇಲಿಂದ ಮಿಕ್ಸಿಯನ್ನು ಚಲಾಯಿಸಿದರೆ ಆ ಸಮಸ್ಯೆಗಳು ತಕ್ಕ ಮಟ್ಟಿಗೆ ಕಡಿಮೆ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಒಂದು ವೇಳೆ ಈಸ್ಟ್ ಆಫ್ ಸೌತ್ ಈಸ್ಟ್ ಕಾರ್ನರ್ ತುಂಬ ಚೆನ್ನಾಗಿ ಸಿಗ್ತಾ ಉಂಟು ನಿಮಗೆ ಅಂದರೆ ಪರವಾಗಿಲ್ಲ, ಇಲ್ಲಿನೇ ಇಟ್ಟುಕೊಂಡು ನೀವು ಮಿಕ್ಸಿಯನ್ನು ಚಲಾಯಿಸಿದರೆ ಅದು ಅತ್ಯುತ್ತಮ ರೀತಿಯಲ್ಲಿ ನಿಮಗೆ ಪಾಸಿಟಿವ್ ರಿಸಲ್ಟನ್ನು ಕೊಡುತ್ತೆ, ಅದರ ಜೊತೆಗೆ ಚರ್ನಿಂಗ್ ಮಾಡುವಂಥ ತಾಕತ್ತನ್ನು ಕೂಡ ಕೊಟ್ಟೆ ಕೊಡ್ತದೆ. ಎಲ್ಲ ವಿಚಾರಗಳನ್ನು ನೀವು ಚಿಂತನ ಮಂಥನ ಮಾಡಿಕೊಂಡು ಡಿಸಿಷನ್ ಮೇಕಿಂಗ್ ಮಾಡ್ತೀರಾ ಅಲ್ವಾ. ಇಲ್ಲಾಂದರೆ ಏನಾಗುತ್ತೆ, ಯಾವುದೇ ಒಂದು ಡಿಸಿಷನ್ ತೊಗೊಳ್ಬೇಕು ಅಲ್ವಾ, ಒಂದು ಬಿಸ್ನೆಸ್ ಮಾಡಬೇಕು ಅಲ್ವಾ, ಗಂಡ ಹೆಂಡತಿ ಮಾತುಕತೆ ಆಗ್ತೀರಾ, ಡಿಸಿಷನ್ ತೊಗೊಳ್ತೀರಾ, ಕೆಲವೊಮ್ಮೆ ರಾಂಗ್ ಆಗಿರ್ತದೆ ಡಿಸಿಷನ್ ಅಲ್ವಾ, ನಿಮ್ಮ ಹಠಕ್ಕೆ ಬಿದ್ದು ಮಾಡುವಂತಿರ್ತದೆ. ಸೊ ಆಗೇನಾಗುತ್ತೆ, ಸೊ ಈ ಪಾರ್ಟ್ ಚೆನ್ನಾಗಿಲ್ಲ ಅಂತ, ಈ ಪಾರ್ಟ್ ಚೆನ್ನಾಗಿಲ್ಲದಾಗ ಏನಾಗುತ್ತೆ, ಡಿಸಿಷನ್ ರಾಂಗ್ ಆಗಿ ನಿಮ್ಮ ಎಲ್ಲ ಬಿಸ್ನೆಸ್ ಕೂಡ ಫ್ಲಾಪ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿರುತ್ತೆ. ಅದಕ್ಕೋಸ್ಕರ ಆ ಪಾರ್ಟನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಬೇಕು. ಯಾಕಂದರೆ ಏನು ಡಿಸಿಷನ್ ಮೇಕಿಂಗ್ ಮಾಡ್ತೀರಾ ನೀವು, ಅಥವಾ ಯಾವುದೋ ಒಂದು ನಿರ್ಧಾರವನ್ನು ಕೈಗೊಳ್ತೀರಾ, ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಬೇಕಾಗಿ ಅದು ವಿಶೇಷ ರೀತಿಯಲ್ಲಿ ನಿಮಗೆ ಕೆಲಸ ಅಂತೂ ಮಾಡಲೇಬೇಕು. ಒಂದು ವೇಳೆ ಅದು ಕೆಲಸ ಮಾಡಿಲ್ಲ ಅಂದರೆ ನಿರ್ಧಾರಗಳು ಫೇಲ್ಯೂರ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಮಕ್ಕಳಿಗೆ ಓದಿನಲ್ಲಿ ವಿಶೇಷ ರೀತಿಯಲ್ಲಿ ಆಸಕ್ತಿಯನ್ನು ಹುಟ್ಟಿಸಬೇಕು ಅಥವಾ ಚಿಂತನ ಮಂಥನ ಮಾಡಿ ಬರೀಬೇಕು ಅಥವಾ ವಿಷಯವನ್ನು ಗ್ರಹಿಸಿಕೊಂಡು ಅದರ ಮುಖಾಂತರನೇ ಬರೀಬೇಕು ಅಂತ ಅಂತ ಏನಾದರೂ ಇದ್ದರೆ ಡೆಫಿನೆಟಾಗಿ ಈ ಪಾರ್ಟಲ್ಲಿ ಕೆಲಸ ಮಾಡಲೇಬೇಕು. ಈಸ್ಟ್ ಆಫ್ ಸೌತ್ ಈಸ್ಟ್ ಕಾರ್ನರ್ ಕೆಲಸ ಮಾಡಲೇಬೇಕು. ಇಲ್ಲಿ ಟಾಯ್ಲೆಟ್ ಬಂದರೆ ಅಂಥ ಪ್ರಾಬ್ಲಮ್ ಏನೂ ಆಗೋದಿಲ್ಲ, ಇಲ್ಲಿ ಟಾಯ್ಲೆಟ್ ಬರ್ಬೋದು, ಇಲ್ಲಿ ಬರುವ ಹಾಗಿಲ್ಲ, ಇಲ್ಲಿ ಟಾಯ್ಲೆಟ್ ಬರೋ ಟಾಯ್ಲೆಟ್ನ ಪಿಟ್ ಏನುಂಟು ನೋಡಿ, ಅಂದರೆ ಟಾಯ್ಲೆಟ್ಗೆ ಸಂಬಂಧಪಟ್ಟಂಥ ಪಿಟ್ ಅಂತ ಏನು ಮಾಡ್ತೇವೆ, ಟಾಯ್ಲೆಟ್ ಗುಂಡಿ ಅಂತ ಏನು ಮಾಡ್ತೇವೆ, ಅದನ್ನು ಇಲ್ಲಿ ಇದರ ಎದುರು ಭಾಗದಲ್ಲಿ ಮಾಡುವಂಥದ್ದು ತುಂಬ ಸೂಕ್ತ. ಯಾವತ್ತಿದ್ರು ಕೂಡ ಟಾಯ್ಲೆಟ್ನ ಗುಂಡಿಯನ್ನು ಮಾಡುವಂಥದ್ದು ಅಲ್ಲಿ ತುಂಬ ಸೂಕ್ತ. ಯಾಕಂದರೆ ಬೆಳಗಿನ ಹೊತ್ತು ಅಥವಾ ಸೂರ್ಯನ ಬೆಳಕು ಏನುಂಟು ಇಲ್ಲಿ ಬಿದ್ದೇ ಬೀಳ್ತದೆ, ಸೂರ್ಯನ ಬೆಳಕು ಅದರ ಮೇಲೆ ಬಿದ್ದಾಗ ಅದರಿಂದ ಬರತಕ್ಕಂಥ ದೋಷಗಳೇನುಂಟು ಅದು ನಿವಾರಣೆ ಆಗ್ತವೆ. ಅದು ಪರ್ಫೆಕ್ಟ್ ಆದ ಜಾಗ ಅಂತ ಹೇಳ್ತೇನೆ, ಟಾಯ್ಲೆಟ್ನ ಒಂದು ಗುಂಡಿಯನ್ನು ಮಾಡಲಿಕ್ಕೆ ಬೇಕಾಗಿ, ಬೇಕಾದರೆ ಅದನ್ನು ಮಾಡ್ಕೊಳ್ಬೋದು. ಈಸ್ಟ್ ಆಫ್ ಸೌತ್ ಈಸ್ಟ್ ಕಾರ್ನರ್ನಲ್ಲಿ ಬೇರೆ ಏನನ್ನು ಬರಬಾರ್ದು, ಅಲ್ಲಿ ಬ್ಲೂ ಕಲರ್ ಬರಬಾರ್ದು. ಒಂದು ವೇಳೆ ಬ್ಲೂ ಕಲರ್ ಬಂದುಬಿಡ್ತು, ಬ್ಲ್ಯಾಕ್ ಕಲರ್ ಬಂದುಬಿಡ್ತು ಅಂತಾದರೆ ಪ್ರೆಷರ್, ಬ್ಲಡ್ ಪ್ರೆಷರ್ ಆಗುವಂಥ ಸಾಧ್ಯತೆಗಳು, ಬ್ಲಡ್ ಪ್ರೆಷರ್ ತುಂಬ ಜಾಸ್ತಿ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಬ್ಲೂ ಕಲರ್ ಅಂತೂ ಇದ್ದರೆ ವಿಶೇಷ ರೀತಿಯಲ್ಲಿ ಪ್ರೆಷರ್ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ.
ಶುಕ್ರವನ್ನು ತಿರುಗಿ ನೀವು ತಲೆ ತಿರುಗಿ ಬೀಳುವಂಥ ಸಾಧ್ಯತೆಗಳು ಕೂಡ ತುಂಬ ಜಾಸ್ತಿ. ಇಲ್ಲಿ ಕೂಡ ಬ್ಲೂ ಕಲರ್ ಅಂತೂ ಖಂಡಿತ ಬರುವ ಹಾಗೆ ಇಲ್ಲ ಅಂತ ಹೇಳಿದ್ದೀನಿ. ಕ್ರೀಮ್ ಕಲರ್ ಪರವಾಗಿಲ್ಲ ಅಂತ ಹೇಳ್ತೇನೆ. ಓಕೆ, ಸೊ ಅದರ ಜೊತೆಗೆ ಬೇರೆ ಏನೆಲ್ಲ ಡಂಪ್ ಮಾಡ್ಕೊಂಡಿದ್ದೀರಾ ಅಥವಾ ಏನು ನೀವು ಕಸದ ಬುಟ್ಟಿಯನ್ನು ಇಟ್ಕೊಂಡಿದ್ದೀರಾ, ಕಸದ ತೊಟ್ಟಿ ಇಟ್ಕೊಂಡಿದ್ದೀರಾ, ಏನು ಮಾಡಿದ್ದೀರಾ, ಸೊ ಅದನ್ನು ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಆ ಮೂಮೆಂಟಲ್ಲಿ ಈಸ್ಟ್ ಆಫ್ ಸೌತ್ ಈಸ್ಟ್ ಕಾರ್ನರ್ ನಿಮಗೆ ಅಂತಹ ಪ್ರಾಬ್ಲಮನ್ನು ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡುವುದಿಲ್ಲ. ಓಕೆ, ಗೊತ್ತಾಗ್ಬಿಡ್ತು ನಿಮಗೆ. ಸೊ ಇದನ್ನು ಸ್ವಲ್ಪ ಪಾಲನೆ ಮಾಡಲಿಕ್ಕೆ ನೋಡಿ, ಸಣ್ಣ ಸಣ್ಣ ವಿಚಾರಗಳು, ಬಟ್ ನಾವು ಅದರ ಮೇಲೆ ಸ್ವಲ್ಪ ಗಮನ ಹರಿಸಿದಾಗ ಕೆಲವೊಂದು ವಿಚಾರದಲ್ಲಿ ಪಾಸಿಟಿವ್ ಆಗಿದ್ದ ಥಿಂಕಿಂಗ್ ಅನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ಡಿಸಿಷನ್ ಸರಿಯಾದ ರೀತಿಯಲ್ಲಿ ಅಥವಾ ನಿರ್ಧಾರಗಳನ್ನು ಸರಿಯಾದ ರೀತಿಯಲ್ಲಿ ಕೈಗೊಳ್ಳುವಂಥ ಸಾಧ್ಯತೆ ನಮ್ಮ ಪಾಲಿಗಂತೂ ಬಂದೇ ಬರ್ತದೆ. ಸೊ ಇದನ್ನು ನೆನಪಿಟ್ಕೊಂಡಿದ್ದನ್ನು ನೀವು ಪ್ರಿಪೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರ್ತೀರಿ, ಪರವಾಗಿಲ್ಲ. ಓಕೆ, ನೆಕ್ಸ್ಟ್ ಬಂದ್ಮೇಲೆ ಸೌತ್ ಈಸ್ಟ್ ಕಾರ್ನರ್, ತುಂಬ ಇಂಪಾರ್ಟೆಂಟ್ ಆದ ಒಂದು ಪಾರ್ಟ್ ಅಂತ ಹೇಳ್ತೇನೆ. ಸೌತ್ ಈಸ್ಟ್, ಸೌತ್ ಈಸ್ಟ್ ಅಂದರೆ ನಮ್ಮ ಆಗ್ನೇಯ ಭಾಗ ಅಂತ ಕರಿತೀವಿ. ಆಗ್ನೇಯ ಭಾಗ ಅಂದರೆ ಅದು ಕಿಚನ್ಗೆ ಸಂಬಂಧಪಟ್ಟ, ಕಿಚನ್ಗೆ ಸಂಬಂಧಪಟ್ಟದಂದರೆ ಇಲ್ಲಿ ಫ್ಲೇಮ್ ಬರಬೇಕು ಅಂತ ಅರ್ಥ. ಫ್ಲೇಮ್ ಇಲ್ಲಿ ಕೂಡ ಬರ್ಬೋದು, ಇಲ್ಲಿ ಕೂಡ ಬರ್ಬೋದು, ಇಲ್ಲಿ ಕೂಡ, ಈ ಮೂರು ಜಾಗದಲ್ಲೂ ಫ್ಲೇಮ್ ಬರ್ಬೋದು, ಬಟ್ ಇಲ್ಲಿ ಬರುವುದು ಶ್ರೇಯಸ್ಕರ. ಇಲ್ಲಿ ಫ್ಲೇಮನ್ನು ಇಟ್ಟುಕೊಂಡಾಗ ನಾವು ಪೂರ್ವದ ದಿಕ್ಕಿಗೆ ಮುಖ ಮಾಡಿ ಅಡುಗೆ ಮಾಡಿದರೆ ಅದು ವಿಶೇಷ ರೀತಿಯ ಫಲಾಫಲಗಳನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ. ಅಂದರೆ ಫೈನಾನ್ಷಿಯಲ್ ಲೆವೆಲಲ್ಲಿ ಯಾವುದೆಲ್ಲ ಇಕ್ಕಟ್ಟುಂಟು, ಅಬ್ಸ್ಟಕಲ್ಸ್ ಉಂಟು, ಅದನ್ನೆಲ್ಲವನ್ನು ನಿವಾರಣೆ ಮಾಡುವಂಥ ಕೆಪಬಿಲಿಟಿ ಇದಕ್ಕೆ ಇರ್ತದೆ. ಇಲ್ಲಿ ಫ್ಲೇಮ್ ಇಟ್ಕೊಂಡು ಪೂರ್ವಕ್ಕೆ ನಾವು ಮುಖ ಮಾಡಿ ಅಡುಗೆ ಮಾಡಿದಾಗ, ಪೂರ್ವಕ್ಕೆ ಮುಖ ಮಾಡಿನೇ ಅಡುಗೆ ಮಾಡಬೇಕು, ಆಗ ಸಾತ್ವಿಕ ಭೋಜನ ಅಲ್ಲಿ ನಿರ್ಮಾಣ ಆಗುತ್ತೆ. ಸಾತ್ವಿಕ ರೀತಿಯ ಭೋಜನ ನಮಗೆ ಸಿಗುವಂಥ ಸಾಧ್ಯತೆ ಉಂಟು. ಒಂದು ವೇಳೆ ದಕ್ಷಿಣಕ್ಕೆ ನಿಂತ್ಕೊಂಡು ಅಡುಗೆ ಮಾಡಿದಾಗ, ಸೊ ಆ ಮನೆಯಲ್ಲಿ ತುಂಬ ಖಾರ ತಿನ್ನುವಂಥವ್ರು ತುಂಬ ಜಾಸ್ತಿ ಇರ್ತಾರೆ. ಯಾವಾಗಲೂ ನೋಡಿದ್ರು ಕೂಡ ಫ್ರೈ ಅದು ಇದು ಎಲ್ಲ ಬೇಕಾಗುತ್ತೆ. ಕಬಾಬ್ ಅಂತೇಳಿ, ಫ್ರೈ ಅಂತೇಳಿ, ಖಾರದ ವಸ್ತುಗಳು ಏನುಂಟು, ಖಾರದ ಒಂದು ಪದಾರ್ಥಗಳೇನು, ಅದನ್ನು ತುಂಬ ಇಷ್ಟಪಡ್ತಾರೆ. ಯಾವಾಗ ನೀವು ದಕ್ಷಿಣಕ್ಕೆ ಮುಖ ಮಾಡಿ ಅಡುಗೆ ಮಾಡಿದಾಗ, ಅದರ ಜೊತೆಗೆ ಏನಾಗುತ್ತೆ, ಗೃಹಿಣಿಯ ಆರೋಗ್ಯದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು. ರಕ್ತಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ವಿಪರೀತ ಕೋಪ ಬರುವಂಥ ಸಮಸ್ಯೆಗಳು ನಿರ್ಮಾಣ ಆಗ್ಬೋದು ದಕ್ಷಿಣಕ್ಕೆ ನೀವು ಮುಖ ಮಾಡಿ ಅಡುಗೆ ಮಾಡಿದಾಗ. ಈಗ ನಮಗೆ ಅಲ್ಲಿ ಆಪ್ಷನ್ಸೇ ಇಲ್ಲ ಅಂದರೆ ಆ ಮಾತು ಬೇರೆ ಅಂತ ಹೇಳಿದ್ರು. ಆಪ್ಷನ್ ಇಲ್ಲ ಅಂದರೆ ಆ ಮಾತು ವಿಷಯ, ಆ ಮಾತಿಗೇನು ಇದೇ ಇಲ್ಲ. ಸೊ ಪರವಾಗಿಲ್ಲ, ಆಪ್ಷನ್ ಇಲ್ಲ ನಮಗೆ, ಪೂರ್ವಕ್ಕೆ ಮುಖ ಮಾಡಿ ಅಡುಗೆ ಮಾಡಲಿಕ್ಕೆ ಏನಾಗೋದಿಲ್ಲ, ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಏನು ಮಾಡೋಕ್ಕಾಗಲ್ಲ, ಖಂಡಿತ ನೀವು ಮಾಡ್ಬೋದು ಅಂತ ಹೇಳಿದ್ರೆ ಪರವಾಗಿಲ್ಲ, ತುಂಬ ಚೆನ್ನಾಗಿದೆ ನಿಮಗೆ ವರ್ಕ್ ಅಂತೂ ಆಗಿ ಆಗಿದೆ. ಓಕೆನಾ, ರೈಟಾಗಿ ಗೊತ್ತಾಯಿತು ನಿಮಗೆ. ಸೊ ಅದಕ್ಕೋಸ್ಕರ ಯಾವಾಗ ಹಣಕಾಸು ಅಲ್ವಾ, ಇದನ್ನು ನಾವು ಕ್ಯಾಶ್ ಮತ್ತು ಲಿಕ್ವಿಡಿಟಿ, ಕ್ಯಾಶ್ ಲಿಕ್ವಿಡಿಟಿ ಅಂತ ಕರಿತೇವೆ. ಅಂದರೆ ಹಣಕಾಸು ಫ್ಲೋ ಆಗಬೇಕು, ಹಣಕಾಸು ಫ್ಲೋ ಆಗಬೇಕಾದ್ರೆ ಸೌತ್ ಈಸ್ಟ್ ಕಾರ್ನರ್ ಅಂದರೆ ಅಗ್ನಿಮೂಲೆ ಏನುಂಟು ನೋಡಿ, ಅದು ವಿಶೇಷ ರೀತಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಅಗ್ನಿಮೂಲೆಗೆ ಸಂಬಂಧಪಟ್ಟಂತೆ ಈ ಪಾರ್ಟ್ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು. ಫ್ಲೇಮನ್ನು ಕರೆಕ್ಟ್ ಜಾಗದಲ್ಲಿ ಇಟ್ಟುಕೊಳ್ಬೇಕು ಅಂದರೆ ಹಣಕಾಸಿನ ವಿಚಾರದಲ್ಲಿ ಎಲ್ಲ ತೊಂದರೆಗಳು ಕೂಡ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಒಂದು ವೇಳೆ ಅಲ್ಲಿ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು, ಒಂದು ವೇಳೆ ತುಂಬ ಇಲ್ಲಿ ಒಂದು ಫ್ಲೇಮನ್ನು ಇಟ್ಟುಕೊಂಡು ಕೊಳ್ಳುವುದರಿಂದ ಒಳ್ಳೆ ರೀತಿಯಲ್ಲಿ ನಿಮಗೆ ಕೆಲಸ ಮಾಡುತ್ತೆ. ಇನ್ನೊಂದು ಕಿಚನನ್ನು ಕ್ಲೀನಾಗಿ ಇಟ್ಕೊಳ್ಳುವುದರಿಂದ ಅಲ್ವಾ, ಮುಸುರೆ ಪಾತ್ರೆ ಅದು ಇದು ತಿಂದೆಲ್ಲ ಅಲ್ಲಿನೇ ಬಿಸಾಡೋದು, ತುಂಬ ಡಂಪ್ ಮಾಡಿಕೊಳ್ಳೋದು, ಕಸ ಕಡ್ಡಿ ತುಂಬ ವಿಪರೀತ ಜಾಸ್ತಿ, ಇಂಥದ್ದೆಲ್ಲ ಮಾಡಿಕೊಂಡಾಗ ಆ ಕಿಚನ್ ತನ್ನ ಬಲವನ್ನು ಕಳ್ಕೊಂಡ್ಬಿಡ್ತದೆ. ಅಂದರೆ ರಾಹುವಿನ ತತ್ವ ಬಂದುಬಿಡ್ತು. ರಾಹುವಿನ ತತ್ವ ಬಂದಾಗ ಏನಾಗುತ್ತೆ, ನಿಮಗೆ ಸಾಲ ಸೋಲ ಅಂತ ಸಿಕ್ಕಾಕೊಳ್ತೀರಾ, ಅಥವಾ ಹಣಕಾಸು ಎಲ್ಲೋ ಬ್ಲಾಕ್ ಆಗಿರ್ತದೆ, ಹಣಕಾಸು ಬರಲಿಕ್ಕೆ ಬಿಡುವುದಿಲ್ಲ, ಅಂಥ ಸಮಸ್ಯೆಗಳನ್ನು ನೀವು ಎದುರಿಸಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರ, ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಈ ಪಾರ್ಟಲ್ಲಿ ಏನಾದರೂ ಟಾಯ್ಲೆಟ್ ಬಂದಿದ್ರು, ಟಾಯ್ಲೆಟ್ನ ಗುಂಡಿ ಬಂದಿದ್ರು, ಅಥವಾ ಈ ಪಾರ್ಟಲ್ಲಿ ತುಂಬ ನೀರಿನ ಅಂಶ ಬಂದಿದ್ರು, ಅಥವಾ ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕ್ ಇದ್ದರೂ ಕೂಡ, ಅಥವಾ ಅಲ್ಲಿ ಏನಾದರೂ ಗುಂಡಿಯನ್ನು ಮಾಡ್ಕೊಂಡಿದ್ರು ಕೂಡ ಏನಾಗುತ್ತೆ, ಇಲ್ಲಿ ಪ್ರಾಬ್ಲಮನ್ನು ಅದು ಕ್ರಿಯೇಟ್ ಮಾಡಿದೆ. ಹಣಕಾಸಿಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯ ತೊಂದರೆಗಳು ಅದರ ಮುಖಾಂತರ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಸ್ವಲ್ಪ ಗಮನ ಕೊಡಬೇಕಾದಂಥ ಅವಶ್ಯಕತೆ ಅಂತ ಹೇಳ್ತೇನೆ. ಇದನ್ನೆಲ್ಲ ಸೂಕ್ಷ್ಮ ರೀತಿಯಲ್ಲಿ ನೋಡ್ಕೊಳ್ಬೇಕು, ಯಾಕಂದರೆ ಹಣ ಇದ್ದರೆ ಎಲ್ಲ, ಹಣ ಇಲ್ಲದೆ ಏನೂ ಇಲ್ಲ. ಅದಕ್ಕೋಸ್ಕರ ಈ ಪಾರ್ಟನ್ನು ಎಷ್ಟು ಪ್ರಿಪೇರ್ ಮಾಡ್ಕೊಂಡಿರ್ತೀರೋ ತುಂಬ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗುತ್ತೆ. ಏನು ಫ್ಲ್ಯಾಟನ್ನು ತಗೊಳ್ತೀರ, ಕೆಲವೊಂದು ಬಾರಿ ಫ್ಲ್ಯಾಟಲ್ಲಿ ಹೋಗುವಾಗ ಅಂಥ ಆಪ್ಷನ್ನೇ ಸಿಗುವುದಿಲ್ಲ ನಮಗೆ. ಏನಾಗುತ್ತೆ, ವಿಶೇಷ ರೀತಿಯಲ್ಲಿ ಕಿಚನ್ ಎಲ್ಲೋ ಒಂದು ಕಡೆ ಇರ್ತದೆ, ನಾವು ಏನೋ ಅಡ್ಜಸ್ಟ್ ಆಗಬೇಕಾಗ, ಆಗ ಒಳ್ಳೆಯ ವಾಸ್ತುಜನ ಕರ್ಕೊಂಡೋಗಿ ಏನಾದರೂ ಅದಕ್ಕೆ ಪರಿಹಾರ ಮಾಡಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಕೇಳಿಕೊಂಡು ಪರಿಹಾರ ಮಾಡಿಸಿದರೆ ಅದು ಅತ್ಯುತ್ತಮ ರೀತಿ ರಿಸಲ್ಟನ್ನು ನಿಮಗೆ ಪ್ರೊಡ್ಯೂಸ್ ಮಾಡುವಂಥ ಸಾಧ್ಯತೆ ಅಂತೂ ಖಂಡಿತ ಉಂಟು. ಆದರೆ ಆ್ಯಕ್ಚುಲಿ ಆಗಿ ನೀವೇನು ಮಾಡಬೇಕಿಲ್ಲಿ ವಿಶೇಷ ರೀತಿಯಲ್ಲಿ ಒಂದನೇದಾಗಿ ಮಾಡಬೇಕಾಗಿರುವಂಥದ್ದು ಫ್ಲೇಮನ್ನು ಪೂರ್ವಕ್ಕೆ ಇಲ್ಲಿಟ್ಟುಕೊಂಡು ಪೂರ್ವಕ್ಕೆ ಮುಖ ಮಾಡಿ ಅಡುಗೆ ಮಾಡುವಂತೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವುದು, ಅದು ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಮಾಡಿದೆ. ಆನಂತರ ಕಿಚನನ್ನು ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳೋದು, ಎಷ್ಟು ಸಾಧ್ಯನೋ ಅಷ್ಟು ಕ್ಲೀನಾಗಿ ಇಟ್ಕೊಳ್ಳೋದು ಕಿಚನನ್ನು. ಏನೇ ಅಲ್ಲಿ ಕಸ ಕಡ್ಡಿ ಅದು ಇದು ಪದಾರ್ಥ ಅದು ಚೆಲ್ಲಿದ್ರೆ ಅದನ್ನೆಲ್ಲ ಒರೆಸಿ ತುಂಬ ಕ್ಲೀನಾಗಿ ಇಟ್ಕೊಳ್ಳೋದು. ಇದು ಎರಡನೇದು. ರಾತ್ರಿ ಮಲಗುವಂಥ ಹೊತ್ತಿಗೆ ಕಿಚನನ್ನು ತುಂಬ ಕ್ಲೀನಾಗಿಟ್ಟು ಒಂದೇ ಒಂದು ಎಂಜಲು ಪಾತ್ರೆಯನ್ನು ಅಲ್ಲಿ ಇಡದೆ ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿಟ್ಟು ಈ ಗ್ಯಾಸ್ ಸ್ಟವ್ ಏನಿದೆ ನೋಡಿ ಅದರ ಮೇಲೆ ಸ್ವಲ್ಪ ಹಾಲನ್ನು ಚಿಮುಕಿಸಿ ಹೋಗಿ ಮಲಗಿಕೊಳ್ಳೋದು, ಅದು ಕೂಡ ತುಂಬ ಪಾಸಿಟಿವ್ ರಿಸಲ್ಟನ್ನು ನಿಮಗೆ ಕೊಡಬಲ್ಲದು. ಹಣಕಾಸಿನ ವಿಚಾರದಲ್ಲಿ ಬಂದಂಥ ಅಬ್ಸ್ಟಕಲ್ಸ್ ಅನ್ನೋದು ಖಂಡಿತ ದೂರ ಮಾಡಬಲ್ಲದು. ಸೊ ಅದಕ್ಕೋಸ್ಕರ ಈ ಪಾಠವನ್ನು ತುಂಬ ಚೆನ್ನಾಗಿಟ್ಕೊಳ್ಳೋದು ಅತಿ ಅವಶ್ಯಕ ಅಂತ ಹೇಳ್ತೇನೆ. ಅಲ್ಲಿ ಯಾವುದೇ ಕಾರಣಕ್ಕೂ ಬ್ಲ್ಯಾಕ್ ಮತ್ತು ಬ್ಲೂ ಕಲರ್ ಅಂದರೆ ಕಪ್ಪು ಮತ್ತು ನೀಲಿ ಬಣ್ಣ ಬರುವ ಹಾಗಿಲ್ಲ. ಗ್ರೀನ್ ಬಣ್ಣ ಬರ್ಬೋದು, ಬಟ್ ಕೆಲವೊಂದು ಬಾರಿ ತೊಂದರೆಗಳು ಕ್ರಿಯೇಟ್ ಆಗ್ಬೋದು. ಮನೆಯಲ್ಲಿ ತುಂಬ ಗ್ರೀನ್ ಬಣ್ಣ ಹಾಕಿದ್ರೆ ಅಂತ ಇಟ್ಕೊಳ್ಳೋಣ, ಆಗ ಕೆಲವೊಂದು ಬಾರಿ ತುಂಬ ಕೋಪ ಬರ್ತಾ ಉಂಟು, ತುಂಬ ನೀವು ರೋಷಾವೇಶವಾಗಿ ಮಾತಾಡ್ತೀರಾ, ಆಗ ಗ್ರೀನ್ ಕಲರ್ ತೊಂದರೆ ಕೊಡ್ತಾ ಉಂಟು ಅಂತ ಅದು ಇಂಡಿಕೇಶನ್ ಕೊಡ್ತಾ ಇರ್ತದೆ. ಆಗ ಅದನ್ನು ಕೂಡ ತೆಗೆಯುವಂಥ ಅವಶ್ಯಕತೆಗಳು ಖಂಡಿತ ಉಂಟು ಅಂತ ಹೇಳ್ತೇನೆ.
ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ದೀರ ಮೇಲಿಂದ? ಅದು ನಾನು ಕಾರ್ಕಳಿಂದ ಸರ್, ಯಶೋದ ಅಂತ. ಸರಿ, ಯಾರ ಬಗ್ಗೆ ನಾನು ತಿಳ್ಕೊಬೇಕಮ್ಮ? ಅಕ್ಕನ ಮಗನು ಮೊನ್ನೆ ನವನೀತ್ ಅಂತ ಒಬ್ಬ ಮೊನ್ನೆ ಹೇಳಿದೆ ಒಂದು ಮೇಡಮ್ ಕೆಲಸದ ಬಗ್ಗೆ. ಅದೊಂದು ಇವತ್ತು ಇಂಟರ್ವ್ಯೂ ಹೋಗಿದ್ದಾನೆ, ಅದಕ್ಕೇನೊಂದು ಆಗ್ಬಹುದು ಅಂತ ಒಂದು ಸರ್ ಕೇಳಲಿಕ್ಕೆ. ಸರ್, ನಿಮ್ಮ ಪ್ರಯತ್ನ ಮಾಡಿ ಖಂಡಿತ ಒಳ್ಳೇದಾಗ್ಲಿ ತಾಯಿ. ಓಕೆ, ಸೊ ಸೌತ್ ಈಸ್ಟ್ ಕಾರ್ನರ್ಗೆ ಸಂಬಂಧಪಟ್ಟ ಒಂದು ವಿಶೇಷ ರೀತಿಯಲ್ಲಿ. ಓಕೆ, ಸೊ ಈ ಪಾಠನ ತುಂಬ ಕ್ಲೀನ್ ಆಗಿಟ್ಕೊಂಡು ತುಂಬ ಚೆನ್ನಾಗಿರುತ್ತೆ. ನಾವೇನು ಮಾಡ್ತೀವಿ, ಇಲ್ಲಿ ಬ್ಲ್ಯಾಕ್ ಕಲರ್ನ ಪ್ಲಾಟ್ಫಾರ್ಮ್ ಆಗಿರ್ತೇವೆ. ಓಕೆ, ಬ್ಲ್ಯಾಕ್ ಕಲರ್ ಕಪ್ಪು ಕಲರ್ನ ಪ್ಲಾಟ್ಫಾರ್ಮ್ ಹಾಕಿರ್ತೇವೆ. ತುಂಬ ಮಂದಿ ಅದನ್ನೇ ಮಾಡ್ತಾರೆ. ಆ್ಯಕ್ಚುಲಿ ತಪ್ಪು, ಕಪ್ಪು ಕಲರ್ ಪ್ಲಾಟ್ಫಾರ್ಮ್ ಹಾಕಿದ್ರೆ ಏನಾಗುತ್ತೆ? ಕಪ್ಪು ಕಲರ್ ಅಂದರೆ ವಿಶೇಷ ರೀತಿಯಲ್ಲಿ ಒಂದನೇದಾಗಿ ಅದು ಶನಿಗೆ ಸಂಬಂಧಪಟ್ಟದ್ದು, ಎರಡನೇದಾಗಿ ಜಲತತ್ವಕ್ಕೆ ಸಂಬಂಧಪಟ್ಟದ್ದು. ಈ ಪಾರ್ಟ್ ಬಂದು ಅದೇನಿರ್ತದೆ, ಅದು ಬಂದು ಅಗ್ನಿತತ್ವಕ್ಕೆ ಸಂಬಂಧಪಟ್ಟದ್ದು. ಯಾವಾಗ ಅಗ್ನಿತತ್ವದಲ್ಲಿ ಜಲತತ್ವವನ್ನು ತಂದುಕೊಂಡು ಬಿಡ್ತೀರ ನೀವು, ಆಗ ಅದು ವಿಶೇಷ ರೀತಿಯಲ್ಲಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲದು, ಡೆಫಿನೆಟ್ ಆಗಿ. ಅದಕ್ಕೋಸ್ಕರ ಇಲ್ಲಿ ಬ್ಲ್ಯಾಕ್ ಕಲರ್ನ ಪ್ಲಾಟ್ಫಾರ್ಮ್ ಬಿಟ್ಟು ರೆಡ್ ಕಲರ್ನ ಪ್ಲಾಟ್ಫಾರ್ಮನ್ನು ಹಾಕ್ಕೊಳ್ಳೋದು ಅತಿ ಸೂಕ್ತ ಅಂತ ಹೇಳ್ತೇನೆ. ಬಟ್ ಈಗ ನೀವೆಲ್ಲ ಹಾಕ್ಕೊಂಡಿದ್ದೀರಾ, ದಯವಿಟ್ಟು ಅದನ್ನೆಲ್ಲ ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿ. ಯಾಕಂದರೆ ಕೆಲವರಿಗೆ ನಿಮಗೆ ಒಂದು ಕಡೆ ಜಾತಕದಲ್ಲಿ ಶನಿ ಚೆನ್ನಾಗಿದ್ದಾನೆ, ಚಂದ್ರ ಚೆನ್ನಾಗಿದ್ದಾನೆ, ಬುಧ ಚೆನ್ನಾಗಿದ್ದಾನೆ ಅಂದರೆ ಅದು ಕೂಡ ಒಳ್ಳೆ ಫಲವನ್ನೇ ಕೊಡಬಲ್ಲದು. ಏನು ಬ್ಲ್ಯಾಕ್ ಕಲರ್ನ ಪ್ಲಾಟ್ಫಾರ್ಮ್ ಹಾಕಿರ್ತೀರಿ, ಅದು ಕೂಡ ಒಳ್ಳೆ ಫಲವನ್ನೇ ಡೆಫಿನೆಟ್ ಆಗಿ ನಿಮಗೆ ಕ್ರಿಯೇಟ್ ಮಾಡಬಲ್ಲದು. ಅದಕ್ಕೋಸ್ಕರ ನಾನು ಇಲ್ಲಿ ಹೇಳಿದಂತ ಕೇಳಿಸಿಕೊಂಡು ದಯವಿಟ್ಟು ಯಾವುದನ್ನು ಚೇಂಜ್ ಮಾಡಲಿಕ್ಕೆ ಹೋಗಬಾರ್ದು. ಯಾರಾದರೂ ಎಕ್ಸ್ಪರ್ಟ್ಸನ್ನು ಕರ್ಸ್ಕೊಂಡು ಬಂದು, ಎಕ್ಸ್ಪರ್ಟ್ ಯಾರಿದ್ದಾರೆ ಅವರನ್ನು, ಅಂದರೆ ವಾಸ್ತುವಿನಲ್ಲಿ ತುಂಬ ಗೊತ್ತಿದ್ದವರು, ಅವರಿಗೆ ಕಲರ್ ಬಗ್ಗೆ ಎಲ್ಲ ಗೊತ್ತಿರಬೇಕು ಅಂಥವ್ರನ್ನ ಕರ್ಕೊಂಡು ಬಂದು ಮನೆಯನ್ನು ತೋರಿಸಿ ನಿಮ್ಮ ಸಮಸ್ಯೆಗಳೇನುಂಟು ಅವರ ಮುಂದೆ ನಿವೇದನೆ ಮಾಡಿಕೊಂಡು ಅದಕ್ಕೆ ಏನಪ್ಪ ಪರಿಹಾರ ಮಾಡ್ಕೊಳ್ಬೋದು ಅಂತ ಹೇಳಿದರೆ, ಅವರೇನಾದರೂ ಇದನ್ನು ಹೊಡೆದು ತೆಗೀರಿ ಅಥವಾ ಪ್ಲಾಟ್ಫಾರ್ಮ್ ಬೇರೆ ಹಾಕಿ ಅಂತ ಹೇಳಿದರೆ ಮಾತ್ರ ಹಾಕಬೇಕೇ ಹೊರತು ನಾನು ಇಲ್ಲಿ ಹೇಳಿದಂತ ದಯವಿಟ್ಟು ಹಾಕಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಅದರಲ್ಲಿ ಏನೇ ಹೆಚ್ಚು ಕಡಿಮೆ ಆದರೂ ಕೂಡ ನಾನಂತೂ ಜವಾಬ್ದಾರಿ ಅಲ್ಲ. ಯಾಕಂದರೆ ನಾನು ಜನರಲ್ ಆಗಿ ಹೇಳ್ತಾ ಇದ್ದೇನೆ ನಿಮಗೆ, ನಿಮ್ಮ ಮನೆಯ ವಾಸ್ತುನೇ ಬೇರೆ, ನೀವೇ ಬೇರೆ, ನಿಮ್ಮ ಜಾತಕನೇ ಬೇರೆ, ಜಾತಕದಲ್ಲಿರುವಂಥ ಗ್ರಹಗತಿಗಳೇ ಬೇರೆ, ದಶಾಭುಕ್ತಿನೇ ಬೇರೆ. ಓಕೆನ? ಅಷ್ಟನ್ನು ನೆನ್ಪಿಟ್ಕೊಂಡು ನೀವು ಇದನ್ನೆಲ್ಲ ಪ್ರಿಪೇರ್ ಮಾಡಲಿಕ್ಕೆ ಪ್ರಾರಂಭ ಮಾಡಿ ತುಂಬ ಚೆನ್ನಾಗಿದ್ದರೆ ಪರವಾಗಿಲ್ಲ. ಓಕೆನಾ? ರೈಟ್, ಗೊತ್ತಾಯ್ತು. ನೆಕ್ಸ್ಟ್ ಬಂದಿನ ಬಿಡೋಣ ಸೌತ್ ಆಫ್ ಸೌತ್ ಈಸ್ಟ್. ಸೌತ್ ಆಫ್ ಸೌತ್ ಈಸ್ಟ್ ಅಂದರೆ ಇದು ಸೌತ್ ಈಸ್ಟ್ ಮತ್ತು ಸೌತಿನ ಮಧ್ಯದ ಭಾಗ. ಸೌತ್ ಅಂದರೆ ದಕ್ಷಿಣ ಮತ್ತು ಆಗ್ನೇಯದ ಮಧ್ಯದ ಭಾಗವನ್ನು ನಾವೇನು ಕರಿತೇವೆ, ದಕ್ಷಿಣ ಮತ್ತು ಆಗ್ನೇಯದ ಮಧ್ಯದ ಭಾಗವನ್ನು ಸೌತ್ ಆಫ್ ಸೌತ್ ಈಸ್ಟ್ ಅಂತ ಕರಿತೇವೆ. ಇದನ್ನು ಪವರ್ ಮತ್ತು ಕಾನ್ಫಿಡೆನ್ಸ್ಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಇದು ಮುಂದುವರಿಸ್ಕೊಂಡು ಹೋಗ್ತದೆ. ಪವರ್ ಮತ್ತು ಕಾನ್ಫಿಡೆನ್ಸ್ಗೆ ಸಂಬಂಧಪಟ್ಟಂತೆ, ಪವರ್ ಮತ್ತು ಕಾನ್ಫಿಡೆನ್ಸ್ ಅಂದರೆ ವಿಶೇಷ ರೀತಿಯಲ್ಲಿ ನಮ್ಮಲ್ಲಿರುವಂತಹ ಪವರ್ ಅಥವಾ ಕಾನ್ಫಿಡೆನ್ಸ್. ಕಾನ್ಫಿಡೆನ್ಸ್ ಅಂದರೆ ನಮ್ಮಲ್ಲಿರುವಂಥ ನಂಬಿಕೆಗಳು ಅಥವಾ ಯಾವುದೇ ದೃಢವಾದ ಸಂಕಲ್ಪಗಳು ಏನೇ ಇದ್ರೂ ಕೂಡ ಅದು ಇಲ್ಲಿಂದ ಬರಬೇಕು, ನಿಮಗೆ ಸೌತ್ ಆಫ್ ಸೌತ್ ಈಸ್ಟ್ ಕಾರ್ನರಿಂದ ಬರಬೇಕು. ಇದು ವಿಶೇಷವಾಗಿ ಯಾವುದಕ್ಕೆ ಈ ಜಾಗ ಉಪಯೋಗ ಮಾಡಲ್ಪಡುತ್ತೆ, ವ್ಯಾಯಾಮ ಮಾಡಲಿಕ್ಕೆ ಬೇಕಾಗಿ, ವ್ಯಾಯಾಮದ ಸಾಮಾನುಗಳನ್ನು ಇಡಲಿಕ್ಕೆ, ವ್ಯಾಯಾಮ ಮಾಡಲಿಕ್ಕೆ ಬೇಕಾಗಿ ಈ ಜಾಗ ಏನುಂಟು ಅದು ವಿಶೇಷ ರೀತಿಯಲ್ಲಿ ಕೆಲಸ ಅಂತೂ ಮಾಡಿಯೇ ಮಾಡ್ತದೆ. ಯಾರೆಲ್ಲ ತುಂಬ ಶಾರೀರಿಕ ರೀತಿಯಲ್ಲಿ ವೀಕ್ ಆಗಿರ್ತಾರೆ, ಶಾರೀರಿಕ ರೀತಿಯಲ್ಲಿ ಬಲವನ್ನು ಕಳ್ಕೊಂಡಿರ್ತಾರೆ ಅಂಥವ್ರಿಗೆ ಈ ಪಾರ್ಟ್ ಚೆನ್ನಾಗಿಲ್ಲ ಅಂತ ಅರ್ಥ ಅಲ್ವಾ? ಈ ಪಾರ್ಟ್ ಚೆನ್ನಾಗಿಲ್ಲ. ಈಗ ಮನೆಯಲ್ಲಿ ಕೆಲವು ಮಕ್ಕಳು ಇರ್ತಾರೆ, ಸಣ್ಣ ಮಕ್ಕಳು, ಊಟನೇ ಮಾಡಲ್ಲ, ಹೊರಗಿನ ತಿನಿಸುಗಳೇ ಅವರಿಗೆ ತುಂಬ ಬೇಕು, ಊಟ ಮಾಡಲಿಕ್ಕೆ ಅವರಿಗೆ ಆಗ್ತಾನೇ ಇಲ್ಲ, ಮನೆ ಊಟ ಸೇರುವುದೇ ಇಲ್ಲ, ತುಂಬ ಸಪೂರಾಗಿ ಬಿಟ್ಟಿದ್ದಾರೆ ಅಥವಾ ಅವರ ದೇಹದ ಬೆಳವಣಿಗೆನೆ ಇಲ್ಲ ಅಂತಾದರೆ ಡೆಫಿನೆಟ್ ಆಗಿ ಎಲ್ಲೋ ಒಂದು ಕಡೆ ಈಸ್ಟ್ ಸೌತ್ ಆಫ್ ಸೌತ್ ಈಸ್ಟ್ ಕಾರ್ನರ್ಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಅದು ಉಂಟು, ಕ್ರಿಯೇಟ್ ಮಾಡಿದೆ ಅಂತ ಇಂಡಿಕೇಶನ್ ಬರ್ತಾ ಇರ್ತದೆ. ಓಕೆನಾ? ಆ ಕ್ರಿಯೇಟ್ ಮಾಡಿದೆ ಅಂತ ಇಂಡಿಕೇಶನ್ ಉಂಟು. ಸೊ ಅದಕ್ಕೋಸ್ಕರ ಈ ಪಾರ್ಟ್ ಕೂಡ ತುಂಬ ಚೆನ್ನಾಗಿ ಇಟ್ಕೊಳ್ಬೇಕು. ಇಲ್ಲಿ ಟಾಯ್ಲೆಟ್ ಬಾತ್ರೂಮ್ ಅಂದರೆ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಈ ಒಂದು ಸಮಸ್ಯೆಯನ್ನು ಫೈಂಡ್ ಔಟ್ ಮಾಡೋದು ಹೇಗೆ? ಯಾರಿಗಾದರೂ ಮನೆಯಲ್ಲಿ ದೇಹದಾರ್ಢ್ಯತೆ ಮಾಡಬೇಕು ಅಥವಾ ಜಿಮ್ ಮಾಡಬೇಕು, ಅದು ಮಾಡಬೇಕು, ಅದಕ್ಕೆ ಯಾವಾಗಲೂ ಡಿಸ್ಟರ್ಬೆನ್ಸೇ ಬರ್ತಾ ಉಂಟು, ಆಗ್ತಾನಿಲ್ಲ, ದೇಹದಾರ್ಢ್ಯತೆಯನ್ನು ಮಾಡಲಿಕ್ಕೆ ಏನಾಗ್ತಾ ಇಲ್ಲ, ಮಕ್ಕಳು ಎಲ್ಲೋ ಒಂದು ಕಡೆ ಊಟನೇ ಮಾಡ್ತಾ ಇಲ್ಲ, ಮಕ್ಕಳ ಬೆಳವಣಿಗೆ ಕುಂಠಿತ ಆಗಿಬಿಟ್ಟಿದೆ ಅಥವಾ ಹೈಟ್ ಕಡಿಮೆ ಆಗಿಬಿಟ್ಟಿದೆ ಅಥವಾ ಅವರು ತಮ್ಮ ಬಲವನ್ನು ಹೆಚ್ಚಿಸ್ಕೊಳ್ತಾನೆ ಇಲ್ಲ, ತೋರ್ ಆಗ್ತಾ ಇಲ್ಲ, ಇಂಥ ಪರಿಸ್ಥಿತಿಗಳಿದ್ದಾಗ ಅದು ಡೆಫಿನೆಟ್ ಆಗಿ ಪ್ರಾಬ್ಲಮ್ಗೆ ಒಳಗಾಗಿದೆ ಅಂತ ಇಂಡಿಕೇಶನ್ ಅನ್ನು ಕೊಡ್ತಾ ಇರ್ತದೆ. ಮಾತಾಡ್ತೀನಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು, ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ರಿ ಸರ್? ಇಲ್ಲಿಂದ ಬೈಂದೂರಿನಿಂದ ಬಾಬು ಸರ್. ಸರ್, ಯಾರ ಬಗ್ಗೆ ತಿಳ್ಕೋಬೇಕು ಸರ್? ನಿಮ್ಮ ಬಗ್ಗೆ ಮಾತಾಡಿ ನಾನು ಪ್ರಶ್ನೆ ಕೇಳ್ತೇನೆ ಸರ್. ಹಾಂ, ಹೇಳಿ ಸರ್. ತಾವು ಇತರ ವಾಹಿನಿಯಲ್ಲಿ ಮಾತನಾಡುವ 3 ವರ್ಷ ನಿಮ್ಮ ಪ್ರೋಗ್ರಾಮ್ ನೋಡಿದ್ದೆ ಇತರ ವಾಹಿನಿಯಲ್ಲಿ. ಹಾಂ, ಈಗ ನೀವು ಬೇರೆ ವಾಹಿನಿಯಲ್ಲಿ ಬಂದಿದ್ದೀರಾ ಸರ್? ತುಂಬ ಧನ್ಯವಾದಗಳು ಸರ್. ಸರಿ, ನನ್ನ ಪ್ರಶ್ನೆ ಏನಂದ್ರೆ ಸರ್, ನನ್ನ ನನ್ನ ಹೆಸರಲ್ಲಿ ಒಂದು ಸ್ವಂತ ಜಾಗ ಇದೆ ಸರ್. ಅಲ್ಲಿ ಒಂದು ನಾನು ಬಿಲ್ಡಿಂಗ್ ಮಾಡಿ ಕಾಂಪ್ಲೆಕ್ಸ್ ಮಾಡಲಿಕ್ಕೆ ಹೊರಟಿದ್ದೇನೆ ಸರ್. ಅದರ ಬಗ್ಗೆ ಕೇಳಬೇಕಿತ್ತು ಸರ್. ಸೊ ಬಾಬು ಎನ್ನುವರು ಕರೆ ಮಾಡಿದ್ರು ಈಗ. ಸೊ ಎಲ್ಲೋ ಒಂದು ಬಿಲ್ಡಿಂಗ್ ಕಟ್ತಾರಂತೆ, ಅದರ ಬಗ್ಗೆ ಕೇಳಿದ್ದಾರೆ. ಜಸ್ಟ್ ಆನ್ಸರ್ ಮಾಡಿಬಿಡ್ತೇನೆ ಪ್ರಶ್ನೆ ಗುಂಡಲಿಯನ್ನು ಹಾಕಿ. ಓಕೆ, ಸೊ ನಾನು ಹೇಳೋದಾದರೆ ಜನವರಿ 25ನೇ ತಾರೀಕಿನ ನಂತರ ಮುಂದುವರಿದು ಒಳ್ಳೆಯದು. ಯಾಕಂದರೆ ಶನಿ ಈಗ ತುಂಬ ಚೆನ್ನಾಗಿಲ್ಲ, ಲಗ್ನದಲ್ಲಿದ್ದಾನೆ, ಸೂರ್ಯ ಪೆಡ್ತಿಂತಾನೆ, ಅದರಿಂದ ಮುಂದುವರಿಸೋದು ಸ್ವಲ್ಪ ಕಷ್ಟ ಅಂತ ಹೇಳ್ತೇನೆ. ಬಾಬು ಅವರೇ, ಜನವರಿ 25 ತಾರೀಕಿನ ನಂತರ ಪ್ರೊಸೀಡ್ ಆಗಿ ಅಂತ ಹೇಳಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ ನಿಮಗೆ. ಓಕೆ, ಬಂದ್ಬೇಡ. ಸೌತ್ ಆಫ್ ಸೌತ್ ಈಸ್ಟ್ ಕಾರ್ನರ್ ಅಂದರೆ ನಮ್ಮ ದಕ್ಷಿಣದ ಆಗ್ನೇಯ ಭಾಗ. ಪವರ್ ಮತ್ತು ಕಾನ್ಫಿಡೆನ್ಸ್ಗೆ ಸಂಬಂಧ, ಯಾವುದೇ ಒಂದು ಕಾನ್ಫಿಡೆನ್ಸ್ ನಿಮಗೆ ವೀಕ್ ಆಯಿತು ಅಥವಾ ನಿಮಗೆ ನಂಬಿಕೆನೇ ಇಲ್ಲ ಅಥವಾ ನಿಮಗೆ ಎಲ್ಲೋ ಒಂದು ಕಡೆ ಧೈರ್ಯನೇ ಬರ್ತಾ ಇಲ್ಲ, ಧೈರ್ಯನೇ ವೀಕ್ ಆಯಿತು, ತುಂಬ ಹೆದರಿಕೆ ಆಗ್ತಾ ಉಂಟು, ಗೊತ್ತೇ ಆಗೋದಿಲ್ಲ ಏನು ಮಾಡಬೇಕು ಅಂತ ಅಂದರೆ ಡೆಫಿನೆಟ್ ಆಗಿ ಈ ಪಾರ್ಟ್ ಪ್ರಾಬ್ಲಮ್ಗಳಾಗಿದೆ. ಇನ್ನು ಮಕ್ಕಳು ಊಟನೇ ಮಾಡ್ತಾ ಇಲ್ಲ, ಅವರ ಬೆಳವಣಿಗೆ ಆಗ್ತಾ ಇಲ್ಲ ಅಂದರೂ ಕೂಡ ಆ ಪಾರ್ಟ್ ತೊಂದರೆಗೊಳಗಾಗಿರ್ತದೆ. ಅನ್ನೋದು ದಿನ ಜಿಮ್ ಮಾಡಬೇಕು,
ಜಾಗ ಇದ್ರೆ ಇಲ್ಲಿದೆ ಜಿಮ್ ಮಾಡ್ಕೊಳ್ಳೋದು ಕೂಡ ಅತ್ಯಂತ ಸೂಕ್ತ. ಸೊ ಅದನ್ನು ಮಾಡ್ಕೊಂಡಾಗ ಕೂಡ ಏನಾಗುತ್ತೆ, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ, ಪವರ್ ಕೂಡ ಬಲಿಗೆ ಸ್ಟಾರ್ಟ್ ಆಗಿಬಿಡುತ್ತೆ, ತುಂಬ ಚೆನ್ನಾಗಿರ್ತಾರೆ ಪರವಾಗಿಲ್ಲ. ಅದಕ್ಕೋಸ್ಕರ ಈ ಪಾರ್ಟನ್ನು ಕೂಡ ಕ್ಲೀನಾಗಿ ಇಟ್ಕೊಳ್ಳಿ. ಇಲ್ಲಿ ಏನನ್ನು ಇಟ್ಕೊಳ್ಬಾರ್ದು, ನಾನು ಹೇಳಿದಂತೆ ಕಸದ ಡಬ್ಬಿ, ಕಸದ ಡಬ್ಬಿ ಏನುಂಟು ಅದನ್ನು ಅಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬಾರ್ದು, ಡಂಪ್ ಮಾಡ್ಕೊಂಡಿರಬಾರ್ದು, ಆ ಗೋಡೆ ಹಿಂದ್ಗಡೆ ಕೂಡ ಡಂಪ್ ಮಾಡ್ಕೊಂಡಿರಬಾರ್ದು. ಅಂದರೆ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗುತ್ತೆ. ಕಾನ್ಫಿಡೆನ್ಸ್ ಧೈರ್ಯ ತುಂಬ ಬೇಕು ನಿಮಗೆ ಅಲ್ವಾ, ಯಾವುದೋ ಒಂದು ನಂಬಿಕೆನೂ ಬೇಕು, ಧೈರ್ಯನೂ ಬೇಕು, ಪವರ್ ಬೇಕು. ಅಂದರೆ ಲೈಫಲ್ಲಿ ನಿಮ್ಮನ್ನು ನೀವು ತುಂಬ ಮುಂದುವರ್ಸ್ಕೊಂಡು ಹೋಗ್ಬೋದು, ಅನ್ಯಥಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಪಾರ್ಟನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನೋಡಿ, ಕ್ಲೀನ್ ಅಂತೂ ಇರಲೇಬೇಕು ಮನೆಯಲ್ಲಿ, ಎಲ್ಲೇ ಕೂಡ ಪಾರ್ಟಲ್ಲಿ ಯಾವುದೇ ಎಲ್ಲಿ ಕೂಡ ಡಂಪ್ ಮಾಡ್ಕೊಳ್ಳೋ ಹಾಗಿಲ್ಲ. ಯಾವುದೇ ಎಲ್ಲಿ ಡಂಪ್ ಮಾಡಿದ್ರು ಕೂಡ ಏನಾಗುತ್ತೆ, ರಾಹುವಿನ ತತ್ವ ಆಕ್ಟಿವೇಟ್ ಆಗಿಬಿಡ್ತದೆ. ಅದರ ಜೊತೆಗೆ ಈ ಪಾರ್ಟ್ ಎಲ್ಲ ಪ್ರಾಬ್ಲಮ್ಗಳಾಗ್ತದೆ. ಎಲ್ಲಿ ಡಂಪ್ ಮಾಡ್ಕೊಂಡಿದ್ರೆ ಆ ಪಾರ್ಟ್ ನಿಮಗೆ ಪ್ರಾಬ್ಲಮ್ ಪ್ರಾಬ್ಲಮ್, ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಮನೆಯಲ್ಲಿ ವಿಶೇಷ ರೀತಿಯಲ್ಲಿ ಗ್ರೀನ್ ಕಲರ್, ಯೆಲ್ಲೋ ಕಲರ್, ಬ್ಲ್ಯಾಕ್ ಕಲರ್, ಬ್ಲೂ ಕಲರನ್ನು ಉಪಯೋಗ ಮಾಡೋದು ಕೂಡ ಕೆಲವೊಂದು ಬಾರಿ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಬಲ್ಲದು. ಆದರೆ ನಿಮ್ಮ ಶನಿ ಚೆನ್ನಾಗಿದ್ದರೆ ಬ್ಲೂ ಕಲರ್ ಪರವಾಗಿಲ್ಲ ಅಂತ ಹೇಳಿದೆ, ಶನಿ ಚೆನ್ನಾಗಿದ್ದಾನಪ್ಪ ಅಂದರೆ ಪರವಾಗಿಲ್ಲ ಅಂತ ಹೇಳಿದಾನೆ. ಗುರು ತುಂಬ ಚೆನ್ನಾಗಿದ್ದಾನಂದರೆ ಯೆಲ್ಲೋ ಕಲರ್ ಕೆಲವೊಂದು ಬಾರಿ ಕೆಲಸ ಮಾಡಬಲ್ಲದು, ಎಲ್ಲರಿಗೂ ಅದು ಖಂಡಿತ ಮಾಡುವುದಿಲ್ಲ. ಗ್ರೀನ್ ಕಲರ್ ಹಾಕಿದರೆ ಇದ್ದದನ್ನೆಲ್ಲ ಕಳ್ಕೊಳ್ಳುವಂಥ ಯೋಗನೇ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಗ್ರೀನ್ ಕಲರ್ನ ಹಾಕ್ಕೊಳ್ಳುವ ಹಾಗೇನೇ ಇಲ್ಲ. ಬೇಕಾದರೆ ಜಾತಕವನ್ನು ತೋರಿಸ್ಕೊಂಡು ಗ್ರೀನ್ ಕಲರನ್ನು ನೀವು ಹಾಕ್ಬೋದು. ಕೆಲವರಿಗೆ ಏನಾಗುತ್ತೆ, ಗ್ರೀನ್ ಕಲರ್ ವಾಯು ತತ್ವ ತುಂಬ ಬಿಸ್ನೆಸ್ ನಡೀತೆ ಹಾಗೆ ಹೀಗೆ ಅಂತ. ಸೊ ಡೆಫಿನೆಟಾಗಿ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತದ್ದು. ಗ್ರೀನ್ ಕಲರ್ನ ಕೂಡ ನೀವು ಬಳಸುವ ಹಾಗೆ ಇಲ್ಲ ಅಂತ ಹೇಳ್ತೇನೆ. ಓಕೆನಾ, ಗೊತ್ತಾಗ್ಬಿಡ್ತು. ಸೊ ಇಲ್ಲಿ ಕೂಡ ಹಾಗೆಯೇ, ಇಲ್ಲಿ ಕೂಡ ಕ್ರೀಮ್ ಕಲರ್ನ ಬಳಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಥವಾ ನಿಮ್ಮ ಜಾತಕವನ್ನು ನೋಡಿಕೊಂಡು ಅದಕ್ಕೆ ಬೇಕಾದಂತಹ ಪೇಂಟ್ ಯಾವುದೇ ಅದನ್ನು ಬಳಸ್ಬೋದು. ರೆಡ್ ಕಲರ್ ಇಲ್ಲಿ ಬಳಸ್ಬೋದು, ರೆಡ್ ಕಲರ್ನ ಜಾಗ ಅನ್ನೋದು ರೆಡ್ ಕಲರ್ ಬಳಸೋದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಅಂತೂ ಖಂಡಿತ ಇಲ್ಲ ಅಂತ ಹೇಳ್ತೇನೆ. ಬಟ್ ನಾನು ಹೇಳಿದಂಥ ಬಳಸಲಿಕ್ಕೆ ಹೋಗಬೇಡಿ, ಒಳ್ಳೆ ವಾಸ್ತುದ ಜನ ಕರೆಸ್ಕೊಂಡು ಬಂದು ಅವ್ರ ಹತ್ರ ಕೇಳಿಸ್ಕೊಂಡು ಮತ್ತೆ ಅದನ್ನು ಬಳಸಲಿಕ್ಕೆ ಪ್ರಯತ್ನ ಮಾಡಿ, ಖಂಡಿತ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಬಂದೇ ಬರುತ್ತೆ ನಿಮಗೆ. ಓಕೆನಾ, ರೈಟ್, ಗೊತ್ತಾಯಿತು. ನೆಕ್ಸ್ಟ್ ಬಂದ್ಬಿಡ ದಕ್ಷಿಣಕ್ಕೆ. ಓಕೆ, ಇದು ತುಂಬ ಇಂಪಾರ್ಟೆಂಟ್ ಆದ ಜಾಗ. ದಕ್ಷಿಣದ ಭಾಗ ಅಂದರೆ ನಮ್ಮ ಇಡೀ ಮನೆಯ ಒಂದು ಫೇಮ್ ಮತ್ತು ನಿಮಗೆ ರಿಲ್ಯಾಕ್ಸೇಷನ್ ಬೇಕು. ಇಡೀ ಮನೆಯವರಿಗೆ ಫೇಮ್ ಮತ್ತು ರಿಲ್ಯಾಕ್ಸೇಷನ್ ಬೇಕು ಅಂತಾದರೆ ದಕ್ಷಿಣದ ಪಾರ್ಟ್ ಏನು ಅದು ತುಂಬ ಚೆನ್ನಾಗಿ ಕೆಲಸ ನೋಡಿ. ಫೇಮ್ ಅಂದರೆ ಹೆಸರು, ರಿಲ್ಯಾಕ್ಸೇಷನ್ ಅಂದರೆ ನೀವು ಆರಾಮ ಮಾಡುವಂಥದ್ದು ಅಥವಾ ಯಾವುದೇ ಒಂದು ಕೆಲಸದಲ್ಲಿ ರಿಲ್ಯಾಕ್ಸೇಷನ್. ನಿಮಗೆ ರಾತ್ರಿ ನಿದ್ದೆನೇ ಬರಲ್ಲ, ನಿದ್ದೆನೇ ಏನೇನೋ ಕೆಟ್ಟ ಕನಸು ಬೀಳ್ತಾಂಡು ನಿದ್ದೆ ಬರಲ್ಲ, ರಿಲ್ಯಾಕ್ಸ್ ಆಗಲ್ಲ, ತುಂಬ ಕಿರಿಕಿರಿ ಆಗ್ತೊಂಡು ಮೈಂಡಿಗೆ, ಏನು ಮಾಡೋಕೆ ಗೊತ್ತಾಗೋದಿಲ್ಲ ಅಂದರೆ ಈ ಪಾರ್ಟ್ ಪ್ರಾಬ್ಲಮ್ಗೊಳಗಾಗಿದೆ ಅಂತ ಅರ್ಥ. ಅಥವಾ ನಿಮ್ಮ ಸಾಮಾಜಿಕವಾಗಿ ನಿಮ್ಮ ಹೆಸರು ಹಾಳಾಗಿ ಹೋಯಿತು, ಬ್ಲ್ಯಾಕ್ ಡಾಟ್ ಬಿದ್ದುಬಿಡ್ತು, ಏನೋ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು, ಯಾರೋ ಷಡ್ಯಂತ್ರ ಮಾಡಿಬಿಟ್ಟಿದ್ದಾರೆ ಅಂತಾದರೂ ಕೂಡ ಈ ಪಾರ್ಟ್ ಚೆನ್ನಾಗಿಲ್ಲ ಅಂತ. ಅಂದರೆ ನಿಮಗೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ನಿಮ್ಮ ಫೇಮನ್ನು ಯಾರೋ ಹಾಳು ಮಾಡಲಿಕ್ಕೆ ನೋಡ್ತಾರೆ, ಅಥವಾ ನಿಮ್ಮ ತುಂಬ ಫೇಮ್ ಬಂದುಬಿಡ್ತು, ತುಂಬ ಹೆಸರುವಾಸಿಯಾಗಿಬಿಟ್ರೆ ನೀವು ಯಾವುದೋ ಒಂದು ಫೀಲ್ಡಲ್ಲಿ ಇದ್ದುಕೊಂಡು ನಿಮಗೆ ಹೆಸರುವಾಸಿಯಾಗಿಬಿಟ್ರೆ, ಯಾರೋ ತುಂಬ ಸಪೋರ್ಟ್ ಮಾಡಿದರೆ ನಿಮಗೆ ಪರವಾಗಿಲ್ಲ, ಅದರ ಜೊತೆಗೆ ಬೆಡ್ರೂಮ್ಗೆ ಹೋದ ತಕ್ಷಣ ನಿದ್ದೆ ಬರುತ್ತೆ ನಿಮಗೆ ಪರವಾಗಿಲ್ಲ, ರಿಲ್ಯಾಕ್ಸ್ ಆಗಿರ್ತೀರಾ, ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತುಂಬ ರಿಲ್ಯಾಕ್ಸ್ ಆಗಿರ್ತೀರಾ, ರಿಲ್ಯಾಕ್ಸ್ ಆಗಿದ್ದು ಒಂದು ಕೆಲಸ ಮಾಡ್ತೀರಾ, ಯಾವುದೇ ಕಾರಣ ಕೂಡ ದುಡುಕುತನ ನಿಮ್ಮಲ್ಲಿ ಇರುವುದಿಲ್ಲ, ತುಂಬ ಬ್ಲಡ್ ಪ್ರೆಷರ್ ರೀತಿ ಮಾತಾಡುವಾಗಲಿ, ಕೋಪ ಮಾಡ್ಕೊಳ್ಳೋದಾಗಲಿ, ಅದು ಯಾವುದು ಕೂಡ ನಿಮ್ಮಲ್ಲಿಲ್ಲ. ಸೊ ಕ್ಲಿಯರ್ ಆಗಿರ್ತೀರಂದರೆ ಈ ಪಾರ್ಟ್ ಚೆನ್ನಾಗಿದೆ ಅಂತ ಅರ್ಥ. ಒಂದು ವೇಳೆ ತುಂಬ ಸಿಡುಕು ಸ್ವಭಾವದಿಂದ ಮಾತಾಡೋದು, ಬೇರೆಯವ್ರು ಕೂಡ ನೋವನ್ನು ಕೊಡೋದು, ತಾನು ಕೂಡ ನೋವನ್ನು ಅನುಭವಿಸೋದು, ಅದರ ಜೊತೆಗೆ ತಲೆನೋವಿನ ಸಮಸ್ಯೆಯನ್ನು ಅನುಭವಿಸೋದು, ಬೆಡ್ರೂಮಲ್ಲಿ ಇಡೀ ದಿನ ಕೂಡ ನಿದ್ದೆ ಬಾರದೆ ಓದಾಡೋದು, ಕೆಲವರಿಗೆಲ್ಲ ರಾತ್ರಿ ಎಚ್ಚರಾದರೆ ಮತ್ತೆ ನಿದ್ದೆನೇ ಬರಲ್ಲ ಅಂತ ಪರಿಸ್ಥಿತಿ ಕೆಲವರಿಗೆ ನಿರ್ಮಾಣ ಆಗಿರ್ತದೆ ಆ ಮೂಮೆಂಟಲ್ಲಿ. ಅದರ ಜೊತೆಗೆ ನಿಮ್ಮ ಹೆಸರು ಎಲ್ಲೋ ಒಂದು ಕಡೆ ಹಾಳಾದಾಗ, ಹೆಸರು ಹಾಳಾದಾಗ ಡೆಫಿನೆಟಾಗಿ ದಕ್ಷಿಣದ ಭಾಗ ಸರಿ ಇಲ್ಲ ಅಂತ ಇಟ್ಕೊಳ್ಬೇಕು. ದಕ್ಷಿಣದ ಭಾಗ ಎಲ್ಲೋ ಒಂದು ಕಡೆ ಕೆಟ್ಟೋಗಿದೆ ಅಂತ ಅರ್ಥ. ದಕ್ಷಿಣದ ಭಾಗಕ್ಕೆ ಸಂಬಂಧಪಟ್ಟಂತೆ ಎನರ್ಜಿ ವೀಕ್ ಆಗಿದೆ ಅಂತ ಅರ್ಥ. ಅಲ್ಲಿ ದೇವತೆಗಳು ಕೂಡ ಕೆಲಸ ಮಾಡ್ತಾರೆ, ಅದೊಂದು ವಿಚಾರಣೆ ಬೇರೆ ಅಂತ ಹೇಳ್ತೇನೆ. ಬಟ್ ನಾನು ಜಸ್ಟ್ ಝೋನ್ಗಳ ಬಗ್ಗೆ ಹೇಳ್ತಾ ಇದ್ದೇನೆ. ಸೊ ಇದನ್ನು ನೆನಪಿಟ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿದ್ದು ಕೆಲಸ ಅಂತೂ ಮಾಡಬಲ್ಲದು. ಓಕೆ, ಸೊ ಅದರಿಂದ ಈ ಝೋನನ್ನು ಕೂಡ ತುಂಬ ಚೆನ್ನಾಗಿ ಇಟ್ಕೊಳ್ಬೇಕು. ಮೊದಲನೇದಾಗಿ ಡಂಪ್ ಮಾಡಲಿಕ್ಕಿಲ್ಲ ನಿಮಗೆ, ಮತ್ತೆ ಅಲ್ಲಿ ಕಸದ ಡಬ್ಬೆಯನ್ನು ಇಡಲಿಕ್ಕಿಲ್ಲ. ಸೊ ಕಸ ಡಬ್ಬೆಯನ್ನು ಎಲ್ಲೇ ಪಡಬೇಕು, ಇಲ್ಲಿ ಇಡ್ಬೋದು ನೀವು. ಈಸ್ಟ್ ಆಫ್ ಸೌತ್ ಈಸ್ಟ್ ಕಾರ್ನರ್ ಕಸ ಡಬ್ಬೆಯನ್ನು ಇಟ್ಕೊಳ್ಬೋದು, ಅಥವಾ ನಿಮಗೆ ಎಲ್ಲೂ ಕೂಡ ಜಾಗನೇ ಇಲ್ಲ ಕಸ ಡಬ್ಬಿಯನ್ನು ಅಂದರೆ ಆ ಕಸ ಡಬ್ಬೆಯ ಕೆಳಗಡೆ ಒಂದು ಮರದ ಮಣೆಯನ್ನು ಇಟ್ಟು ಅದರ ಮೇಲೆ ಕಸ ಡಬ್ಬಿಯನ್ನು ಖಂಡಿತ ಇಟ್ಕೊಳ್ಬೋದು. ಅದು ತುಂಬ ಪ್ರಾಬ್ಲಮನ್ನು ನಿಮಗೆ ಕ್ರಿಯೇಟ್ ಮಾಡಲ್ಲ ಅಲ್ವಾ. ಸೊ ಆ್ಯಂಟಿವೈರಸ್ ಥರದ್ದು ಕೆಲಸ ಅಂತೂ ಮಾಡಿಯೇ ಮಾಡ್ತದೆ. ಓಕೆ, ಸೊ ಎಲ್ಲಿ ಕೂಡ ಅದನ್ನು ಮಾಡಿಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ರಿಸಲ್ಟ್ ಅಂತೂ ಪ್ರೊಡ್ಯೂಸ್ ಅಂತೂ ಆಗಿ ಆಗುತ್ತೆ, ರೈಟಾ? ಸೊ ಅದಕ್ಕೋಸ್ಕರ ದಕ್ಷಿಣದ ಭಾಗದಲ್ಲಿ ವಿಶೇಷ ರೀತಿಯಲ್ಲಿ ಅಲ್ಲಿ ಬ್ಲೂ ಕಲರ್ ಮತ್ತು ಬ್ಲ್ಯಾಕ್ ಕಲರ್ ಬರುವ ಹಾಗಿಲ್ಲ, ನೀರಿನ ಅಂಶ ಬರುವ ಹಾಗಿಲ್ಲ, ಟಾಯ್ಲೆಟ್ ಬಾತ್ರೂಮ್ ಬಂದರೂ ಕೂಡ ಕೆಲವೊಮ್ಮೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು, ಟಾಯ್ಲೆಟ್ನ ಪಿಟ್ಟು ಇದರ ಹಿಂದ್ಗಡೆ ಬಂದರೂ ಕೂಡ ಅದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲದು ನಿಮಗೆ. ಇದನ್ನು ನೆನಪಿಟ್ಕೊಳ್ಳಿ. ಆ್ಯಕ್ಚುಲಿ ಯಜಮಾನ ಮಲಗುವಂಥ ಜಾಗ ಬಂದು ಎಕ್ಸಾಕ್ಟ್ ಜಾಗ ಬಂದು ಇದೆ, ಇದು ಜಾಗ ನಾವು ಇದನ್ನು ಕೊಡ್ತಾ ಇದ್ದೇವೆ. ಬಟ್ ಈ ಜಾಗ ಎಕ್ಸಾಕ್ಟಾಗಿ ಯಜಮಾನ ಮಲಗುವಂಥದ್ದು. ಯಜಮಾನ ಅಲ್ಲಿ ಮಲಗಿದರೆ ನೇಮ್, ಫೇಮ್, ರಿಲ್ಯಾಕ್ಸೇಷನ್ ಮನೆಯವ್ರಿಗಿರ್ತದೆ, ಅವ್ರಿಗಿರ್ತದೆ, ತುಂಬ ಚೆನ್ನಾಗಿರ್ತಾರೆ. ಅಂದರೆ ನನಗೆ ನೇಮ್ ಬೇಕಪ್ಪ, ಫೇಮ್ ಬೇಕು ನನಗೆ, ಅದರ ಜೊತೆ ರಿಲ್ಯಾಕ್ಸೇಷನ್ ತುಂಬ ಚೆನ್ನಾಗಿರಬೇಕು, ಮಾಡುವ ಎಲ್ಲ ಕೆಲಸ ಕಾರ್ಯಗಳು ನನಗೆ ಸಕ್ಸಸ್ ಆಗಿರಬೇಕು ಅಂತಾದರೆ ಡೆಫಿನೆಟಾಗಿ ನಿಮಗೆ ಈ ಪಾರ್ಟ್ ಚೆನ್ನಾಗಿ ಕೆಲಸ ಮಾಡಿದ್ರೇ ಆ ಒಂದು ಮೂಮೆಂಟಲ್ಲಿ ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು, ಅನ್ಯಥಾ ಸಾಧ್ಯ ಇಲ್ಲ ಅಂತ ಹೇಳ್ತೇನೆ. ನಿಮಗೆ ಒಂದು
ಮಾರಾಟ ಹಾಕ್ತಾ ಇರ್ತಾರೆ ಅಥವಾ ಏನೇನೋ ಮಾತಾಡಿ ನಮ್ಮ ಬಗ್ಗೆ ಕೆಟ್ಟ ಸುದ್ದಿಗಳನ್ನು ಹರಡಿಸ್ತಾರೆ ಅಂತಾದ್ರೂ ಕೂಡ ನಿಮ್ಮ ದಕ್ಷಿಣದ ಭಾಗ ತೊಂದರೆಗೊಳಗಾಗಿದೆ ಅಂತ, ದಕ್ಷಿಣದ ಭಾಗ ತುಂಬಾ ಪ್ರಾಬ್ಲಮ್ಗೆ ಒಳಗಾಗಿದೆ ಅಂತ ಇಂಡಿಕೇಶನ್ ಕೊಡ್ತಾ ಇರ್ತದೆ. ಅದಕ್ಕೋಸ್ಕರ ತಜ್ಞರನ್ನು ಕರೆಸ್ಕೊಂಡು ಬಂದು ನೀವು ಬೇಕಾದರೆ ಅದನ್ನು ಸರಿ ಮಾಡ್ಕೊಳ್ಬೋದು, ಯಾವ ರೀತಿ ಸರಿ ಮಾಡಬೇಕಂತ. ಯಾಕಂದರೆ ಇಲ್ಲಿ ಏನಾಗುತ್ತೆ ಅಂದರೆ, ಇನ್ನೊಂದು ವಿಚಾರ ನೆನ್ಪಿಟ್ಕೊಳ್ಳಿ, ಇಲ್ಲಿ ಏನಾಗುತ್ತೆ ನಮಗೆ ಈಗ ನೇಮ್ ಮತ್ತು ಫೇಮ್ಗೆ ಸಂಬಂಧಪಟ್ಟಂತೆ ಸೌತ್ ಕಾರ್ನರ್ ಇದು, ಓಕೆನಾ. ಈ ಸೌತ್ ಕಾರ್ನರ್ನ ಬಣ್ಣ ಬಂದು ರೆಡ್ ಕಲರ್, ಆ ರೆಡ್ ಕಲರ್ನ ನೀವು ಬೇರೆ ಬೇರೆ ಕಡೆಯಲ್ಲಿ ಕೊಟ್ಟಾಗ ಕೂಡ ಇದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ. ಈಗ ಈ ರೆಡ್ ಕಲರನ್ನು ಉತ್ತರದಲ್ಲಿ ಕೊಟ್ಟು ಬಿಟ್ಟಿದ್ದೀರಿ, ಆಗ ಕೂಡ ದಕ್ಷಿಣಕ್ಕೆ ಪೆಟ್ಟು ಬೀಳ್ತದೆ. ಯಾಕಂದರೆ ರೆಡ್ ಕಲರನ್ನು ಉತ್ತರಕ್ಕೆ ಕೊಟ್ಟಾಗ ಏನಾಗುತ್ತೆ, ಅದು ತನ್ನ ಬಲವನ್ನು ಕಳ್ಕೊಂಡ್ಬಿಡ್ತದೆ. ಯಾಕಂದರೆ ಉತ್ತರ ಬಂದು ಜಲತತ್ವಕ್ಕೆ ಸಂಬಂಧಪಟ್ಟ ಜಲತತ್ವ ಈ ಅಗ್ನಿಯನ್ನು ಏನು ಮಾಡ್ತದೆ, ನಂದಿಸಿಬಿಡ್ತದೆ. ಆಗೇನಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ವಿಶೇಷ ಪ್ರಾಬ್ಲಮ್ ಅದರ ಮುಖಾಂತರ ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಅದಕ್ಕೋಸ್ಕರ ಇಲ್ಲಿ ಒಂದನ್ನೇ ನೋಡ್ಕೊಳ್ಳುವ ಹಾಗಿಲ್ಲ, ಕಲರನ್ನು ನೋಡ್ಕೊಳ್ಬೇಕು, ಯಾವ ವಸ್ತುಗಳನ್ನು ಇಟ್ಟಿದ್ದಾರೆ ಅದನ್ನು ನೋಡ್ಕೊಳ್ಬೇಕು. ಯಾಕಂದರೆ ಪ್ರತಿಯೊಂದು ವಸ್ತು ಕೂಡ ಒಂದು ಎನರ್ಜಿಗೆ ಕನ್ವರ್ಟ್ ಆಗಿರ್ತದೆ, ಒಂದು ಗ್ರಹಕ್ಕೆ ಕನ್ವರ್ಟ್ ಆಗಿರ್ತದೆ, ಅದಕ್ಕೆ ಸಂಬಂಧಪಟ್ಟಂತಹ ಒಳ್ಳೆಯದು ಕೆಟ್ಟದ್ದು ಘಟನೆಗಳು ಕೂಡ ಘಟಿಸಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಸೊ ಇದನ್ನು ಕೂಡ ನೋಡಬೇಕಾದಂಥ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ. ಸೊ ನೋಡಿಕೊಳ್ಳಿ ನೀವು, ಪರವಾಗಿಲ್ಲ, ನಾನು ಹೇಳಿದಂಥ ಯಾವುದನ್ನು ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ. ಅದರ ಜೊತೆಗೆ ವಿಶೇಷ ರೀತಿಯಲ್ಲಿ ಒಳ್ಳೆ ವಾಸ್ತುಜನ ಕರೆಸ್ಕೊಂಡು ಬಂದು ನಿಮಗೆ ಅಂಥ ಪ್ರಾಬ್ಲಮ್ ಉಂಟು ಅಂತಾದರೆ ಅವ್ರ ಹತ್ರ ಕೇಳಿಸ್ಕೊಂಡು ಅಥವಾ ಅವರಿಗೆ ಹೇಳಿ ಅದರ ಮುಖಾಂತರ ಏನಪ್ಪ ಪರಿಹಾರ ಮಾಡ್ಬೋದು. ಸೊ ಅವರು ಸೂಕ್ಷ್ಮ ರೀತಿಯಲ್ಲಿ ಅದನ್ನು ಪರಿಗಣಿಸಿ ನಿಮಗೆ ಪರಿಹಾರವನ್ನು ಹೇಳಿದರೆ ಡೆಫಿನೆಟಾಗಿ ನೀವು ಅದನ್ನು ಮಾಡಿಕೊಳ್ಳಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ಓಕೆನಾ, ಡೈಟ್ ಓಕೆನಾ, ಗೊತ್ತಾಯ್ತು ನಿಮಗೆ. ನೆಕ್ಸ್ಟ್ ಬಂದ ಮೇಡಮ್, ಸೌತ್ ಆಫ್ ಸೌತ್ ವೆಸ್ಟ್ ಅಂದರೆ ಅಲ್ವಾ, ದಕ್ಷಿಣ ಮತ್ತು ನೈಋತ್ಯ ದ ಮಧ್ಯಭಾಗ, ಸೌತ್ ಆಫ್ ಸೌತ್ ವೆಸ್ಟ್ ಅಂತ ಕರಿತೇವೆ. ಇದನ್ನು ಡಿಸ್ಪೋಸಲ್ ಅಂತ ಕರಿತೇವೆ. ಇದು ಡಿಸ್ಪೋಸಲ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡಿದೆ. ಡಿಸ್ಪೋಸ್ ಮಾಡುವಂಥ ಕೆಲಸವನ್ನು ಈ ಸೌತ್ ಆಫ್ ಸೌತ್ ವೆಸ್ಟ್ ಮಾಡಿದೆ. ಅಂದರೆ ಟಾಯ್ಲೆಟ್ನ ಜಾಗ ಇದು, ವಿಶೇಷ ರೀತಿ ಟಾಯ್ಲೆಟ್ ಮಾಡ್ಕೊಳ್ಳುವಂಥ ಜಾಗ. ಟಾಯ್ಲೆಟ್ ಮಾಡಿಕೊಂಡು ಇಲ್ಲಿ ಯಾವುದೇ ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ನಿಮಗೆ. ಟಾಯ್ಲೆಟನ್ನು ಇಲ್ಲಿನೇ ಮಾಡ್ಕೊಳ್ಳೋದು, ಎಲ್ಲೆಲ್ಲ ಟಾಯ್ಲೆಟ್ ಮಾಡ್ಕೊಳ್ಬೋದು, ಈಸ್ಟ್ ಆಫ್ ಸೌತ್ ಈಸ್ಟಲ್ಲಿ ಮಾಡ್ಕೊಳ್ಬೋದು, ಸೌತ್ ಆಫ್ ಸೌತ್ ವೆಸ್ಟಲ್ಲಿ, ಮತ್ತು ವೆಸ್ಟ್ ಆಫ್ ನಾರ್ತ್ ವೆಸ್ಟ್. ಇದು ಮೂರು ಜಾಗ ಏನು ಅಂದರೆ ಟಾಯ್ಲೆಟ್ ಮಾಡ್ಕೊಳ್ಳುವಂಥ ಜಾಗ. ಅಲ್ಲಿ ಟಾಯ್ಲೆಟನ್ನು ಮಾಡಿಕೊಂಡ್ರೆ ಅದು ವಿಶೇಷ ರೀತಿಯ ಫಲಾಫಲಗಳನ್ನು ನಿಮಗೆ ಕೊಡಬಲ್ಲದು. ಏನಂದರೆ ಮನೆಯಲ್ಲಿ ಇರತಕ್ಕಂತಹ ಎಲ್ಲ ತೊಂದರೆಗಳು ಇದರ ಮುಖಾಂತರ ಹೊರಟು ಹೋಗ್ತವೆ ಅಂತ ಇಂಡಿಕೇಷನ್ ಅದು. ಅಂದರೆ ಕ್ಲೆನ್ಸಿಂಗ್ ಆಗುತ್ತೆ ಅಂತ, ಎಲ್ಲ ವಿಚಾರದಲ್ಲೂ ಕ್ಲೆನ್ಸಿಂಗ್ ಆಗುತ್ತೆ, ಲೆಟ್ಗೋ ಆಗುತ್ತೆ ಅಂತ ಇಂಡಿಕೇಷನ್ ಅದು. ಅದಕ್ಕೋಸ್ಕರ ಇಲ್ಲಿ ಟಾಯ್ಲೆಟನ್ನು ನೀವು ಮಾಡಿಕೊಂಡಾಗ ಡೆಫಿನೆಟಾಗಿ ನಿಮಗೆ ಒಳ್ಳೆಯ ರಿಸಲ್ಟ್ ಅದರ ಮುಖಾಂತರ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಈಗ ಟಾಯ್ಲೆಟ್ ಬಿಟ್ಟು ಬೇರೆ ಏನಾದರೂ ಇಟ್ಟು ಬಿಟ್ಟರೆ ಏನಾಗುತ್ತೆ, ಡಿಸ್ಪೋಸಲ್ ತಾನೇ ಅದು. ಈಗ ನೀವು ಹಣದ ಕಬಾಟನ್ನು ಇಟ್ಟು ಬಿಟ್ಟರೆ ಇಲ್ಲಿ, ಅಲ್ವಾ, ಹಣದ ಕಬಾಟ್ ಬಂದುಬಿಡುತ್ತೆ ಅಲ್ಲಿಗೆ, ಅಥವಾ ಇನ್ಯಾವುದು ಬಟ್ಟೆ ಬರೆಗಳನ್ನು ಇಟ್ಟು ಬಿಟ್ಟರೆ ಅದನ್ನು ನೀವು ತುಂಬ ಯೂಸ್ ಮಾಡಲ್ಲ. ಹಣದ ಕಬಾಟನ್ನು ಇಟ್ಟರೆ ಏನಾಗುತ್ತೆ, ಅದು ಡಿಸ್ಪೋಸ್ ಆಗ್ಬೋದು, ಅನಗತ್ಯ ಖರ್ಚಾಗಿ ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅನಂತರ ಬಟ್ಟೆಯ ಒಂದು ಬಟ್ಟೆ ಅಲ್ಮಾರಿ ಇಟ್ಟು ಬಿಟ್ರಿ, ಯಾವುದೇ ಬಟ್ಟೆ ತಂದರೂ ಕೂಡ ಸರಿಯಾಗುವುದಿಲ್ಲ, ಉದ್ದ ಆಗುತ್ತೆ, ಸಪುರ ಆಗುತ್ತೆ, ಕಲರ್ ಹೋಗುತ್ತೆ, ಆಗುವುದಿಲ್ಲ, ಮತ್ತಷ್ಟು ತಂದು ಸೇರಿಸಿಬಿಡ್ತೀರ. ಒಂದಷ್ಟು ಬಟ್ಟೆ ಜಮಾ ಆಗ್ತದೆ ವಿನಃ ನೀವು ಸರಿಯಾದ ರೀತಿಯಲ್ಲಿ ಬಟ್ಟೆಯನ್ನು ಉಪಯೋಗ ಮಾಡಲಿಕ್ಕೆ ನಿಮ್ಮಿಂದ ಆಗದಂಥ ಸಂದರ್ಭಗಳು ಉಂಟಾಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ನೆನ್ಪಿಟ್ಕೊಳ್ಬೇಕು ಇದನ್ನು. ಇಲ್ಲಿ ಬಾಗಿಲಂತೂ ಮಾಡುವ ಹಾಗಿಲ್ಲ, ಬಾಗಿಲು ಮಾಡಿದರೆ ವಿಶೇಷ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಮನೆಯಲ್ಲಿ ಕಾಲುನೋವಿನ ಸಮಸ್ಯೆ ಜಾಸ್ತಿನೇ ಬರುತ್ತೆ, ಯಾರಿಗೆಲ್ಲ ಕಾಲುನೋವು ಉಂಟು ಅದು ಜಾಸ್ತಿನೇ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡ್ತವೆ. ಅದರ ಜೊತೆಗೆ ಇಲ್ಲಿ ಬೇರೆ ಯಾವುದೇ ಒಂದು ವಸ್ತುಗಳನ್ನು ಇಟ್ಟಾಗ ಕೂಡ ಅದು ಪ್ರಾಬ್ಲಮನ್ನು ನಿಮಗೆ ಡೆಫಿನೆಟಾಗಿ ಕ್ರಿಯೇಟ್ ಮಾಡಬಲ್ಲದು. ಮಾತಾಡ್ತೀನಿ ಇವಾಗ, ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನನ್ನ ಮಗನ ಬಗ್ಗೆ ಕೇಳಲಿಕ್ಕಿತ್ತು. ಎಲ್ಲಿಂದ ಮಾತಾಡ್ತಿದ್ರಮ್ಮ? ಮಂಗಳೂರಿಂದ. ನಿಮ್ಮ ಹೆಸರು ಹೇಳಿ ತಾಯಿ. ನನ್ನ ಹೆಸರು ವನಿತಾ. ಸರಿ, ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿ ತಾಯಿ. ಮಗ ಮೊನ್ನೆ ಹುಟ್ಟಿದ್ದು, 4/11/19 2019. ಸಮಯ 1:32 ಮಧ್ಯಾಹ್ನ. 1:32 ಮಧ್ಯಾಹ್ನ. ಏನ್ ತಿಳ್ಕೊಳ್ಬೇಕಮ್ಮ ಈ ಪುಟ್ಟ ಮಗುವಿನ ಬಗ್ಗೆ? ಅವನ ಹೆಸರು ಇಡ್ಲಿಕ್ಕೆ ಅಕ್ಷರ ಮತ್ತೆ ರಾಶಿ ನಕ್ಷತ್ರ. ರಾಶಿನ ಶ್ರವಣ ನಕ್ಷತ್ರ ಮಕರ ರಾಶಿಯ ಜಾತಕಮ್ಮ ಇದು. ಹೆಸರು ಇಡ್ಲಿಕ್ಕೆ ಇದು ಟಿವಿಯಲ್ಲೆಲ್ಲ ಕೇಳಬಾರ್ದು ತಾಯಿ, ಯಾಕಂದ್ರೆ ಮಗುವಿಗೆ ಹೆಸರು ಇಡಿದ್ರೆ ತುಂಬಾ ಸುಲಭ ಅಂತೂ ಖಂಡಿತ ಅಲ್ಲ, ತುಂಬಾ ಚರ್ಚೆ ಮಾಡ್ಬೇಕಾಗುತ್ತೆ ಅದರ ಬಗ್ಗೆ. ಜಾತಕವನ್ನು ಅದೇ ಹೇಳುದಮ್ಮ, ಜಾತಕವನ್ನು ಸರಿ ನೋಡ್ಕೊಂಡು ಇಡ್ಬೇಕಮ್ಮ, ಅದು ಟಿವಿಯಲ್ಲಿ ಕೇಳುವಂತ ಪ್ರಶ್ನೆನೇ ಅಲ್ಲ ತಾಯಿ ಇದು, ಅರ್ಥ ಆಯ್ತಾ? ಟಿವಿಯಲ್ಲಿ ಕೇಳಲಿಕ್ಕೆ ಆಗುದಿಲ್ಲ. ಇದನ್ನ ಯಾರಾದರೂ ಪುರೋಹಿತರ ಬಳಿಗೆ ಹೋಗಿ, ಒಳ್ಳೆ ಜ್ಯೋತಿಷರ ಬಳಿಗೆ ಹೋಗಿ ವಿಮರ್ಶೆ ಮಾಡಿ, ಅವರ ಬಳಿ ಕೂತ್ಕೊಂಡು ಇಂಥ ಹೆಸರಿಟ್ರೆ ಏನಾಗುತ್ತೆ, ಇಂಥ ಹೆಸರಿಟ್ರೆ ಏನಾಗುತ್ತೆ, ನಾನು ಇಡ್ಬೋದಾ ಬೇಡುವ, ಯಾವ ಹೆಸರನ್ನ ಇಟ್ಟರೆ ಒಳ್ಳೇದು ನನಗೆ. ಈಗ ಅದು ಚಂದ್ರನ ಮೇಲೇ ಹೆಸರಿಡ್ಬೇಕಂತೇನಿಲ್ಲ, ಯಾವುದೇ ಗ್ರಹಗಳ ಮೇಲೆ ಇಡ್ಬೋದು, ಬಟ್ ಅದಕ್ಕೆ ಲೆಕ್ಕಾಚಾರ ಇದೆ, ಲೆಕ್ಕಾಚಾರ ಮಾಡಿಕೊಂಡೇ ಹೆಸರಿಡ್ಬೇಕಮ್ಮ. ಯಾಕಂದರೆ ಮಗು, ಒಂದು ಮಗು ಆ ಮಗುವಿಗೆ ಹೆಸರಿಡ ಅದು ಇಡೀ ಲೈಫ್ ಲಾಂಗ್ ನಡಿಬೇಕಮ್ಮ. ಅದಕ್ಕೋಸ್ಕರ ಅರ್ಜೆಂಟ್ ಅರ್ಜೆಂಟಾಗಿ ಕೇಳಲಿಕ್ಕೆ ಹೋಗಬೇಡಿ ತಾಯಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನನ್ನನ್ನು. ಸೊ ಅರ್ಥ ಮಾಡಿಕೊಂಡು ಮುಂದುವರಿಯಮ್ಮ, ಓಕೆನಾ? ಒಳ್ಳೆದಾಗಲಿ ಮಗು, ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಅಲ್ವಾ, ಸಣ್ಣ ಮಗು ಹೆಸರು ನೋಡಿ, ಒಂದು ಇಂಥ ಸೀರಿಯಸ್ ಕೇಸ್ ಇದ್ದಾಗ ಇಂಥದ್ದಕ್ಕೆಲ್ಲ ನೀವು ಫೋನ್ ಮಾಡಬೇಕಂದಲ್ಲ, ಅದು ಸೀರಿಯಸ್ ಅಲ್ವಾ? ಯಾಕಂದರೆ ಒಂದು ಹೆಸರು ಇಡಬೇಕಾದ್ರೆ ಆ ಮಗು ಇನ್ನೂ ಕೂಡ ಅಲ್ವಾ ಇಡೀ ಅವರ ಜನ್ಮಕ್ಕೆ ಬೇಕಾದ ಹೆಸರು ಉಪಯೋಗ ಆಗಬೇಕು ಅವರಿಗೆ, ರೈಟ್ ತಾನೇ? ಸೊ ಏನು ಮಾಡ್ತೀರಾಗ ಅಲ್ವಾ, ಅದಕ್ಕೋಸ್ಕರ ಒಂದು ಒಳ್ಳೆ ಹೆಸರನ್ನ ಉಟ್ಕೊಂಡು ಯಾರೋ ಒಳ್ಳೆ ಪುರೋಹಿತರ ಬಳಿಗೋ ಜ್ಯೋತಿಷರ ಬಳಿಗೋ ಹೋಗಿ ವಿಚಾರ ವಿಮರ್ಶೆಯನ್ನು ನಡೆಸಿ ಈ ಹೆಸರಿಟ್ರೆ ಏನಾಗುತ್ತೆ ಅಂತ ಕೇಳಿಕೊಂಡು, ಸೊ ರೂಲಿಂಗ್ ಪ್ಲಾನೆಟ್ ಯಾರಿಗಾದರೂ ಅದರ ಬಗ್ಗೆ ಹುಡುಕುವಂಥದ್ದು ಗೊತ್ತಿದ್ರೆ ಅದರ ಮುಖಾಂತರ ನೀವು ಹೆಸರಿಟ್ರೆ ಅದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋದು ಪರವಾಗಿಲ್ಲ ಅಂತ ಹೇಳ್ತೇನೆ. ಸೌತ್ ಕಾರ್ನರ್
ದಕ್ಷಿಣದ ಭಾಗ ಗೊತ್ತಾಯ್ತು ನಿಮಗೆ. ದಕ್ಷಿಣದ ಭಾಗ ವಿಶೇಷ ರೀತಿಯಲ್ಲಿ ಯಾವುದಕ್ಕೆ ಕೆಲಸ ಮಾಡಿದೆ, ಫೇಮ್ ಮತ್ತು ರಿಲ್ಯಾಕ್ಸೇಷನ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ. ಎಲ್ಲೊಂದು ಕಡೆ ಫೇಮ್ ಇಲ್ಲ, ಹೆಸರಾಳಾಗಿದೆ, ರಿಲ್ಯಾಕ್ಸೇಷನ್ ಇಲ್ಲ ಅಂತಾದರೆ ಡೆಫಿನೆಟ್ ಆಗಿ ಆ ಪಾರ್ಟ್ ಎಲ್ಲೊಂದು ಕಡೆ ತೊಂದರೆಗೊಳಗಾಗಿದೆ ಅಂತ ಇಂಡಿಕೇಷನ್ ಕೊಡ್ತಾ ಇರ್ತದೆ. ಅದಕ್ಕೋಸ್ಕರ ಅದನ್ನು ಸರಿ ಮಾಡ್ಕೊಳ್ಳಿ. ಆನಂತರ ಹೇಳಿದೆ ನಾನು ಸೌತ್ ಆಫ್ ಸೌತ್ ವೆಸ್ಟ್ ಕಾರ್ನರ್ ಅಂದರೆ ದಕ್ಷಿಣದ ನೈಋತ್ಯ ಭಾಗ ಡಿಸ್ಪೋಸಲ್ ಮಾಡುವಂಥದ್ದು. ಏನಾಗುತ್ತೆ ಅದರ ಬಗ್ಗೆ ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ನಮಸ್ತೆ ನಮಸ್ತೆ ಸರ್, ನನ್ನ ಹೆಸರು ಯಶೋಧ ಅಂತ. ಓಕೆ, ನನ್ನ ಮಗನ ಬಗ್ಗೆನೇ ಕೇಳಬೇಕಾಗಿತ್ತು ಸರ್. ಎಲ್ಲಿಂದ ಕರೆ ಮಾಡ್ತಿದ್ದೀರ? ಬೆಂಗಳೂರಿಂದ ಸರ್. ಬೆಂಗಳೂರಿಂದ. ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. ರಾಕೇಶ್ ಅಂತ. ಓಕೆ. 29/10/83 4:12 ಸಾಯಂಕಾಲ ಸರ್. 4:12 ಸಾಯಂಕಾಲ ಹುಟ್ಟಿದೆಲ್ಲಿಮ್ಮ? ಬೆಂಗಳೂರಲ್ಲಿ ಸರ್. ಪ್ರಶ್ನೆ ಮಾಡಿ ತಾಯಿ. ಸರ್ ಏನಿಲ್ಲ ಸರ್, ಈ ಒಂದು ಮದ್ವೆ ಬಗ್ಗೆನೇ ಕೇಳಬೇಕಾಗಿತ್ತು. ಒಂದು ಮದ್ವೆ ಬ್ರೇಕ್ ಆಗೋಯ್ತು, ಅವರೇ ಹುಡುಗಿ ಅವ್ರ ಅಪ್ಪ ಅಮ್ಮ ಅವ್ರಿಗೆ ನಾವೆಲ್ಲೇ ಹುಡುಗಿ ಕೇಳಕ್ ಹೋದ್ರು ಆ ಬ್ರೋಕರ್ಸ್ ಹತ್ರ ಏನೇನೋ ಹೇಳ್ತಾರೆ, ಯಾವ ಹುಡುಗಿನು ನಮ್ಗೆ ಸೆಟ್ ಆಗ್ತಿಲ್ಲ, ಸರಿ ಇಲ್ಲ ಅಂತ ಹೇಳ್ತಾರೆ. ಹೇಗೆ ಸರ್ ನನ್ನ ಮದ್ವೆ ಮಾಡೋದು ನನ್ನ ಮಗನಿಗೆ? ಒಂದೇ ಒಂದು ನಿಮಿಷ ಹೇಳಿಕೊಡ್ತೀನಿ. ಬೆಂಗಳೂರಲ್ಲಿ ಹುಟ್ಟಿದಲ್ವಾ? ಹೌದು ಸರ್, ಬೆಂಗಳೂರು ಗುಣಶೀಲದಲ್ಲಿ. ಅವರ ಹೆಸರೇನಮ್ಮ? ರಾಕೇಶ್ ಪಡ್ತಾರೆ. ರಾಕೇಶ್, ರಾಕೇಶ್ ಅಂತ ಕರೀತಾರಾ? ರಾಕೇಶ್. ಓಕೆ. ಮನೇಲಿ ರಘು ಅಂತ ಕರಿತೀವಿ, ಅವನ ಹೆಸರು ರಾಕೇಶ್ ಅಂತ ಸರ್. ಸರಿ ಮನೋಣಿಮೆ, ಜಾತಕದಲ್ಲಿ ಅವ್ರಿಗೆ ಏನಾಗುತ್ತೆ, ಈಗ ಶುಕ್ರದಶ ನಡೀತಾ ಉಂಟು. ಶುಕ್ರದ ಅದಕ್ಕೆ ಎರಡು ಮದುವೆ ಅಂತ ಇಂಡಿಕೇಶನ್ ಆಲ್ರೆಡಿ ಉಂಟಮ್ಮ ಜಾತಕದಲ್ಲಿ. ಎರಡನೇ ಮ್ಯಾರೇಜ್ ಆಗಬೇಕಂತ ಇಂಡಿಕೇಶನ್ ಉಂಟು. ಸೊ ಖಂಡಿತ ಆಗುತ್ತೆ. ಈಗ ಒಂದು ಬ್ರೇಕ್ ಆಗಿದೆ ಅಂತ ಹೇಳ್ತೀರಿ, ಇನ್ನೊಂದು ಮ್ಯಾರೇಜ್ ಅಂತೂ ಆಗಿ ಆಗುತ್ತೆ. ಈಗ ಗುರು ಭುಕ್ತಿ ನಡೀತಾ ಉಂಟು, ಗೋಚರದಲ್ಲಿ ಗುರು ಈಗ ಚೆನ್ನಾಗಿ ಬಂದಿದ್ದಾನೆ, ಪರವಾಗಿಲ್ಲ, ಮದುವೆ ಆಗುವಂಥ ಯೋಗಮ್ಮ. ನೀವು ಹುಡುಕಿ, ನಾನು ಹೇಳೋದಾದರೆ ಹುಡುಕಿ, ಮದುವೆಗೆ ತುಂಬ ಚೆನ್ನಾಗಿದೆ. ನಿಮ್ಮ ಮನೆಯಲ್ಲಿ ವಿಶೇಷವಾಗಿ ನಾರ್ತ್ ವೆಸ್ಟ್ ಕಾರ್ನರ್ ವಾಯುವ್ಯದ ಭಾಗ ತೊಂದರೆಗೊಳಗಾಗಿದೆ ಅಮ್ಮ. ಹೌದಮ್ಮ, ಅದನ್ನು ಮೊದಲು ಸರಿ ಮಾಡ್ಕೊಳ್ಳಿಮ್ಮ. ಆನಂತರ ಸಪೋರ್ಟ್ ಸಿಗುತ್ತೆ ನಿಮ್ಗೆ, ಯಾಕಂದ್ರೆ ಸಪೋರ್ಟಿಂಗ್ ಜಾಗ ಏನು ಅನ್ನೋದು ಸರಿ ಇಲ್ಲ, ಸಪೋರ್ಟ್ ಮಾಡುವರೇ ಸರಿ ಇಲ್ಲ. ಸೊ ಸಪೋರ್ಟ್ ಮಾಡಬೇಕು. ಅದಕ್ಕೋಸ್ಕರ ವಾಯುವ್ಯದ ಮೂಲೆಯಲ್ಲಿ ಏನಿದೆ ಅಮ್ಮ ಅದನ್ನು ಸ್ವಲ್ಪ ನೋಡಿಕೊಂಡು ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಆನಂತರಲ್ಲಿ ಏನು ಆ್ಯಂಟಿ ಕಲರಲ್ಲಿ ಇದ್ದರೆ ಅದನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡಿ. ಅದರ ಜೊತೆಗೆ ಯಾರಾದರೂ ವಾಸ್ತುವನ್ನು ಕರ್ಕೊಂಡು ಬಂದು ಸ್ವಲ್ಪ ವಾಸ್ತುವನ್ನು ಪ್ರಿಪೇರ್ ಮಾಡಲಿಕ್ಕೆ ನೋಡಿಮ್ಮ, ಖಂಡಿತ ಒಳ್ಳೆಯದಾಗುತ್ತೆ ತಾಯಿ. ವಿಶೇಷದ ವಾಯುವ್ಯದ ಭಾಗವೇ ತೊಂದರೆಗೊಳಗಾಗಿರುವಂಥವ್ರು ಅದನ್ನು ಸರಿ ಮಾಡಿಕೊಂಡ್ರೆ ಈ ಜಾತಕಕ್ಕೆ ಬೇಗನೆ ಮದುವೆ ಆಗುವಂಥ ಯೋಗ ಭಾಗ್ಯ ಕೂಡಿ ಬರ್ತದಮ್ಮ. ಮಾಡ್ಕೊಳ್ಳಿಮ್ಮ, ಒಳ್ಳೆಯದಾಗಲಿ ತಾಯಿ. ಓಕೆನಾ? ಎಲ್ಲ ಕೇಳಕ್ ಹೋದ್ರು ಅವರು ಮೊದ್ಲೇ ಮನೆ ಹುಡುಗಿ ಮನೆಯವರು ಏನೇನು ಹೇಳ್ಬೇಕಿದ್ದಾರೆ, ಸಟ್ ಆಗ್ತಿಲ್ಲ ಸರ್. ಅದೇ ಮನೆ ಏನಾದ್ರು ಬೇರೆ ಮದ್ವೆ ಆಗೋವರೆಗೂ ಬೇರೆ ಮನೆಗೆ ಹೋಗ್ಬೋದಾ ಸರ್? ಇಲ್ಲ, ಬೇರೆ ಮನೆಗೆ ಬೇಕಾದ್ರೆ ಹೋಗ್ಬೋದಮ್ಮ. ಬಟ್ ನೀವು ಹೇಳಿದ ಪ್ರಕಾರ ಏನಾಗುತ್ತೆ ಅಂದರೆ, ನಿಮಗೆ ನಾರ್ತ್ ವೆಸ್ಟ್ ಕೂಡ ಪ್ರಾಬ್ಲಮೇ, ದಕ್ಷಿಣದ ಭಾಗ ಕೂಡ ಪ್ರಾಬ್ಲಮೇ. ಈಗಷ್ಟೇ ದಕ್ಷಿಣದ ಭಾಗದ ಬಗ್ಗೆ ಹೇಳಿದೆ ಅಂದರೆ, ಯಾರೋ ಹೆಸರಾಳು ಮಾಡ್ತಾ ಇದ್ದಾರೆ ಅಂದರೆ ದಕ್ಷಿಣದ ಭಾಗ ಕೂಡ ನೋಡ್ಕೊಳ್ಬೇಕಮ್ಮ. ನೀವು ಎರಡೂ ಭಾಗವನ್ನು ನೋಡಿಕೊಂಡು ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿಮ್ಮ, ಖಂಡಿತ ಒಳ್ಳೆಯದಾಗುತ್ತೆ. ಬೇಕಾದರೆ ತಾತ್ಕಾಲಿಕ ಮಟ್ಟಕ್ಕೆ ಬೇರೆ ಮನೆಗೆ ಹೋದರೂ ಕೂಡ, ವಾಸ್ತು ಪ್ರಕಾರ ಇರೋ ಮನೆಗೆ ಹೋದರೂ ಕೂಡ ತಾತ್ಕಾಲಿಕ ಮಟ್ಟಕ್ಕೆ ನಿಮಗೆ ಪರಿಹಾರ ಸಿಗ್ಬೋದಮ್ಮ. ಅದನ್ನು ಮಾಡಿ ನೋಡಿಮ್ಮ, ಖಂಡಿತ ಒಳ್ಳೆಯದಾಗುತ್ತೆ ತಾಯಿ. ಓಕೆನಾ? ಥ್ಯಾಂಕ್ ಯು. ಓಕೆ, ಒಳ್ಳೆಯದಾಗಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಾಯಿ. ಓಕೆ, ಈ ರೀತಿಯಾಗಿ ಹೆಸರಾಳು ಮಾಡಿದಾಗ ನೋಡಿ, ಇದು ಯಾರೋ ಹೆಸರಾಳು ಮಾಡ್ತಾ ಇದ್ದಾರೆ ಸರ್, ಇದು ಸರಿ ಇಲ್ಲ ಅಂತ. ಇನ್ಯಾರೋ ಸಪೋರ್ಟ್ ಮಾಡ್ತಾನಿಲ್ಲ, ನಾರ್ತ್ ವೆಸ್ಟ್ ಕಾರ್ನರ್ ಸಪೋರ್ಟಿಂಗ್ನ ಜಾಗ ಅದು ಸರಿ ಇಲ್ಲ ಅಂತ ಇದಲ್ವಾ. ಸೊ ಅದಕ್ಕೇನೆ ವಾಸ್ತುವಿಗೆ ಸ್ವಲ್ಪ ಇಂಪಾರ್ಟೆನ್ಸ್ ಜಾಸ್ತಿನೇ ಕೊಡಬೇಕಾಗುತ್ತೆ. ಸೊ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ನಿಮಗೆ, ಪರವಾಗಿಲ್ಲ. ಸೌತ್ ವೆಸ್ಟ್ ಕಾರ್ನರ್ ವಿಶೇಷವಾಗಿ ನಾನು ಹೇಳಿದಾಗೆ ಟಾಯ್ಲೆಟ್ ಮಾಡುವಂಥ ಜಾಗ ಅಂತ ಹೇಳಿದೆ. ಅಲ್ಲಿ ಬೇರೆ ಯಾವುದೇ ವಸ್ತುಗಳನ್ನು ಇಟ್ಟರೂ ಕೂಡ ನೀವೇನೇ ಇಡಿ ಅದು ಡಿಸ್ಪೋಸ್ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಅಂತ ಹೇಳ್ತೇನೆ. ಅದೇ ರೀತಿ ಮಲಗುವಾಗ ಇಲ್ಲಿ ತಲೆ ಹಾಕಿ ಮಲಗಿದರೆ ಆರೋಗ್ಯದ ಸಮಸ್ಯೆಗಳು ಕೂಡ ಕೆಲವೊಂದು ಬಾರಿ ಕ್ರಿಯೇಟ್ ಆಗ್ಬೋದು ಅಂತ ಹೇಳ್ತೇನೆ. ಆದರೆ ಏನು ಮಾಡಬೇಕು, ಈಗ ಮಲಗುವಾಗ ಬೆಡ್ರೂಮ್ ಇಲ್ಲೇ ಇರ್ತದೆ, ತಲೆ ಅಂತ ಇಲ್ಲಿ ಬಂದೇ ಬರ್ತದೆ. ಇಲ್ಲಿ ಯಾರು ಮಲಗ್ತಾರೋ ಆರೋಗ್ಯದ ಸಮಸ್ಯೆ ಕೂಡ ಅವರಿಗೆ ಬರ್ಬೋದು. ಸ್ವಲ್ಪ ವೈಟ್ ಕಲರ್ ಬಟ್ಟೆಯನ್ನು, ಕ್ರೀಮ್ ಕಲರ್ ಬಟ್ಟೆಯನ್ನು ಬಳಸುವುದರಿಂದ ಈ ಪ್ರಾಬ್ಲಮನ್ನು ನೀವು ತಡಿಲಿಕ್ಕೆ ಸಾಧ್ಯ ಉಂಟು. ನೀವು ಮಲಗ್ತಾ ಇದ್ದೀರಾ ಬೆಡ್ರೂಮಲ್ಲಿ, ವೈಟ್ ಕಲರ್ ಮತ್ತು ಕ್ರೀಮ್ ಕಲರ್ ಬಟ್ಟೆಯನ್ನು ಬಳಸುವುದರಿಂದ ಇಲ್ಲಿ ಬರತಕ್ಕಂಥ ತೊಂದರೆಗಳನ್ನು ನೀವು ಖಂಡಿತವಾಗಿಯೂ ಅದನ್ನು ನಿವಾರಣೆ ಮಾಡ್ಕೊಳ್ಬೋದು. ಟಾಯ್ಲೆಟೇ ಬಂದಿದೆ ಅಂದರೆ ನೋ ಪ್ರಾಬ್ಲಮ್, ಏನೂ ತೊಂದರೆ ಇಲ್ಲ ಅಂತ ಹೇಳ್ತೇನೆ. ಅದು ತುಂಬ ಚೆನ್ನಾಗಿ ಕೆಲಸ ಅಂತೂ ಮಾಡಿಯೇ ಮಾಡ್ತದೆ. ಇನ್ನು ಹಣಕಾಸಿನಿಗೆ ಬೇಕಾದ ಇಲ್ಲಿ ಇಟ್ಟುಕೊಳ್ಳುವ ಹಾಗಿಲ್ಲ, ಅದರ ಜಾಗ ಬಂದು ಇಲ್ಲಿ ಇಲ್ಲಿನೇ ಪೂರ್ವಕ್ಕೆ ಮುಖ ಮಾಡಿ, ಅಲ್ಲ ವೆಸ್ಟ್ ಆಫ್ ಸೌತ್ ವೆಸ್ಟ್ಗಳನ್ನು ಪೂರ್ವಕ್ಕೆ ಮುಖ ಮಾಡಿ ಹಣಕಾಸಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಅದನ್ನು ಇಡಬೇಕಾದ ಅನಿವಾರ್ಯತೆ ಉಂಟು. ಓಕೆನಾ? ಗೊತ್ತಾಗ್ಬಿಡ್ತು. ಈಗ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ನಮಸ್ತೆ ಗುರುಜಿ. ನಮಸ್ತೆ, ನಾನು ಲಕ್ಷ್ಮೀಶಾಂತ ಕಾಸರಗೋಡಿಂದ. ಸರಿ, ಯಾರ ಬಗ್ಗೆ ತಿಳ್ಕೋಬೇಕು ಸರ್? ನನ್ನ ಮಗನ ಬಗ್ಗೆ. ಮಗನ ಹೆಸರು ಹುಟ್ಟಿದ ದಿನಾಂಕ? ಕಾರ್ತಿಕ್. ಓಕೆ. 11 ಕಾರ್ತಿಕ್ ಅಂತ ಹೆಸರು. ಆಯ್ ಸರ್. 11/9/1998. ಸಮಯ ಹೇಳಿ ಸರ್. 3:45 ಮಧ್ಯಾಹ್ನ. 3:45 ಮಧ್ಯಾಹ್ನ. ಹುಟ್ಟಿದ್ದೆಲ್ಲಿ ಸರ್? ಕಾಸರಗೋಡು. ಓಕೆ. ಅವರ ನಕ್ಷತ್ರ ಬಂದು ಮೂಲ ನಕ್ಷತ್ರದ ಧನುರಾಶಿನಾ?
ಕೃತಿಕ ನಕ್ಷತ್ರ. ಡೇಟ್ ಆಫ್ ಬರ್ತ್ 1998. 99 11 9. ಓಕೆ 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 11 9 1999. ಓಕೆ. ಕೃತಿಕ ನಕ್ಷತ್ರ ವೃಷಭ ರಾಶಿಯ ಜಾತಕ. ಏನು ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ. ವಿದ್ಯಾಭ್ಯಾಸದಲ್ಲಿ ಏನು ತೊಂದರೆ ಉಂಟು ಸರ್? ಈಗ 21 ಆಯಿತು, ಕಲ್ತಾಗಿಲ್ಲ ಇನ್ನು. ಇಲ್ಲ, ಈಗ BBA ಫೈನಲ್ ಇಯರ್ ಮಾಡ್ತಾ ಇದ್ದೇನೆ. ಓಕೆ. ಡಿಗ್ರಿ ಫೈನಲ್ ಇಯರ್ ಈಗ. ಆಯ್ತು ಸರ್. ಓಕೆ. ಸೊ ಏನು ತಿಳ್ಕೊಳ್ಬೇಕು ಸರ್ ಅದರಲ್ಲಿ? ಹೇಳಿ, ಈಗ ಡಿಗ್ರಿ ಫೈನಲ್ ಇಯರ್ ಮಾಡ್ತಾ ಇದ್ದಾರೆ. ಓಕೆ, ಏನು ತಿಳ್ಕೊಳ್ಬೇಕು ಮುಂದಿನ ವಿದ್ಯಾಭ್ಯಾಸ ಹೇಗೆ ಮುಂದುವರಿಯುತ್ತೆ? ಅಯ್ಯೋ, ನೀವೆಲ್ಲ ಡೌಟಲ್ಲಿ ಇದ್ದೀರಿ ಸರ್, ಏನು ಮಾಡೋಣ ನಾನು ಅಲ್ವಾ? ಪ್ರಶ್ನೆ, ಒಂದು ಪ್ರಶ್ನೆ ಮಾಡಬೇಕಾದ್ರೆ ಅದರಲ್ಲಿ ಏನೋ ಪ್ರಾಬ್ಲಮ್ ಕ್ರಿಯೇಟ್ ಆಗಿರಬೇಕು ಅಂದರೆ ಪ್ರಶ್ನೆ ಮಾಡಬೇಕು. ಪ್ರಾಬ್ಲಮ್ ಕ್ರಿಯೇಟ್ ಆಗಿಲ್ಲ, ಅವ ಸ್ಕೂಲಿಗೆ ಹೋಗ್ತಾ ಇದ್ದಾನೆ, ಓದ್ತಾ ಇದ್ದಾನೆ, ಪಾಸ್ ಆಗ್ತಾನೆ, ಅದರಲ್ಲಿ ಏನು ವಿಶೇಷತೆ ಉಂಟು? ಏನಿಲ್ಲ, ಜಾತಕದಲ್ಲಿ ಏನಾಗುತ್ತೆ? ಜಾತಕದಲ್ಲಿ ವಿಶೇಷ ಕೃತಿಕ ನಕ್ಷತ್ರ ವೃಷಭ ರಾಶಿಯ ಜಾತಕ ಇದು. ರಾಹುದಶ ನಡೀತಾ ಉಂಟು. ರಾಹುದಶ ನಡೆಯುವಾಗ ಏನನ್ನು ಇಟ್ಕೊಳ್ಬೇಕು? ರಾಹುದಶ ನಡಿಬೇಕಾದ್ರೆ ವಿಶೇಷ ರೀತಿಯಲ್ಲಿ ಫ್ರೆಂಡ್ಸನ್ನು ಕಡಿಮೆ ಮಾಡಬೇಕಪ್ಪ, ಮೊಬೈಲನ್ನು ಕಡಿಮೆ ಮಾಡಬೇಕು. ಇದರನ್ನು ಕಡಿಮೆ ಮಾಡಿದರೆ ಓದಿನಲ್ಲಿ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ. ಓಕೆನಾ? ಏನು ಮಾಡಬೇಕು? ಫ್ರೆಂಡ್ಸನ್ನು ಯಾಕಂದರೆ ರಾಹುದಶೆಯಲ್ಲಿ ಹೊರಗಿನವರು ತುಂಬ ಬಂದು ಟಚ್ ಆಗ್ತಾರೆ, ಹೊರಗಿನ ವ್ಯಕ್ತಿಗಳು ಬಂದು ಟಚ್ ಆಗ್ತಾರೆ, ಹೊರಗಿನ ವಸ್ತುಗಳನ್ನು ತಿನ್ನುವಂಥ ಚಟ ಬಂದುಬಿಡ್ತದೆ, ಮೊಬೈಲನ್ನು ಜಾಸ್ತಿನೇ ಯೂಸ್ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಅದನ್ನು ಕಂಟ್ರೋಲ್ ಮಾಡಿಕೊಂಡಾಗ ಏನಾಗುತ್ತೆ? ಎಜುಕೇಷನಲ್ಲಿ ಈ ಜಾತಕ ಅಂತಹ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವಂತೆ ಇಲ್ಲ ಸರ್. ಓಕೆನಾ? ಮತ್ತು ಡೌಟಲ್ಲಿ ಇದ್ದುಬಿಟ್ರೆ ಏನಾಗುತ್ತೆ ನನಗಂತೂ ಗೊತ್ತಿಲ್ಲ, ಡೌಟ್ ಪಡುವ ಹಾಗೆ ಇಲ್ಲ. ಓಕೆನಾ? ಸರಿ, ಒಳ್ಳೇದಾಗಲಿ ಸರ್, ಹೋಗಿ ಬನ್ನಿ. ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದ. ಪ್ರಾಬ್ಲಮ್ ಇದ್ದರೆ ಕರೆ ಮಾಡಬೇಕು. ಪ್ರಾಬ್ಲಮ್ ಅಲ್ವಾ, ನನಗೆ ಪ್ರಾಬ್ಲಮ್ ಉಂಟು, ಅವನು ಶಾಲೆಗೆ ಹೋಗುವುದಿಲ್ಲ, ಅವನು ಕಲಿಯುವುದಿಲ್ಲ, ಅದು ಪ್ರಾಬ್ಲಮ್ ಅಲ್ವಾ? ಅವನು ಶಾಲೆಗೆ ಹೋಗ್ತಾ ಇದ್ದಾನೆ, ಮುಂದೆ ಏನಾಗುತ್ತೆ? ಇದು ಡೌಟ್ ನಿಮಗೆ ಅಷ್ಟೇ. ನಿಮ್ಮ ಮಗನ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಇದು, ನಿಮ್ಮ ಮಗನ ಮೇಲೆ ಏನಾಯಿತು, ನಿಮಗೆ ಕಾನ್ಫಿಡೆನ್ಸ್ ಕಳ್ಕೊಂಡ್ಬಿಡ್ತೀರಿ ಅಷ್ಟೇ ಅಲ್ಲ. ಅವನೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ ವಿಷಯ ಬೇರೆ, ಬಟ್ ಈ ರೀತಿಯಾಗಿ ಕೇಳೋದು ಅದು ಪ್ರಶ್ನೆ ಅಲ್ಲ. ಪ್ರಶ್ನೆ ಅಂದರೆ ಪ್ರಶ್ನೆನೇ ಇರಬೇಕು. ಅಂದರೆ ನನಗೆ ನೋಡಿ, ನನಗೆ ಜ್ವರ ಬಂದಿದೆ, ಇಂಜೆಕ್ಷನ್ ಕೊಡಿಯಪ್ಪ ಡಾಕ್ಟರ್ ಹತ್ರ ಹೇಳಬೇಕು. ಹೋಗಿ ಅಲ್ವಾ, ಜ್ವರ ಬಂದಿದೆ ನನಗೆ, ನನಗೆ ಇಂಜೆಕ್ಷನ್, ಜ್ವರನೇ ಬಂದಿಲ್ಲ, ಇಂಜೆಕ್ಷನ್ ಕೊಡಬೇಕಪ್ಪ ಅಲ್ವಾ? ಸರಿಯಾಗಿದ್ದಾನೆ, ಏನು ತೊಂದರೆ ಇಲ್ಲ. ಅದೇ ರೀತಿ ಇದು ಕೂಡ, ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ. ಸೊ ಇದೆಲ್ಲ ಕಾಮನ್ ಸೆನ್ಸ್ ಅಂತ ಕರೀತಾರೆ. ಇದಕ್ಕೆ ಏನು ಕರೀತಾರೆ? ಕಾಮನ್ ಸೆನ್ಸ್ ಅಂದರೆ ಸಾಮಾನ್ಯ ಜ್ಞಾನ. ಅದೇ ಸಾಮಾನ್ಯ ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಕಾರ್ಯಕ್ರಮ ಇರುವುದೇ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ, ಅದು ತುಂಬ ಪ್ರಾಬ್ಲಮ್ ಇದ್ದಾಗ ಅಲ್ವಾ? ಸುಮ್ಮನೆ ಅಂತೂ ಖಂಡಿತ ಅಲ್ಲ. ಓಕೆನಾ? ರೈಟ್, ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರ್ತಾರೆ ನೀವು ಕೂಡ. ಓಕೆ, ಸೌತ್ ಆಫ್ ಸೌತ್ ವೆಸ್ಟ್ನಲ್ಲಿ, ಸೌತ್ ಆಫ್ ಸೌತ್ ವೆಸ್ಟಲ್ಲಿ ಏನು ಇಟ್ಟರು ಕೂಡ ಡಿಸ್ಪೋಸಲ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ, ಡಿಸ್ಪೋಸ್ ಆಗ್ಬೋದು ಅಂತಹ ಪರಿಣಾಮಗಳು ಬೀರುವಂಥ ಸಾಧ್ಯತೆ ತುಂಬ ಜಾಸ್ತಿ. ಹಣದ ಕಬಾಟನ್ನೆಲ್ಲ ಇಲ್ಲಿ ಇಟ್ಕೊಳ್ಳುವ ಹಾಗಿಲ್ಲ. ಆನಂದ್ರೆ ಏನು, ನಿಮ್ಮ ಬೆಡ್ರೂಮ್ ಬಂದುಬಿಡ್ತು, ಅಲ್ಲಿ ವೈಟ್ ಕಲರ್ ಬಟ್ಟೆಯನ್ನು ಹಾಕ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಅದು ಕೂಡ ತುಂಬ ಚೆನ್ನಾಗಿ ನಿಮಗೆ ವರ್ಕ್ ಅಂತೂ ಆಗಿ ಆಗುತ್ತೆ. ಓಕೆನಾ? ಗೊತ್ತಾಗ್ಬಿಡ್ತು. ನೆಕ್ಸ್ಟ್ ಬಂದ್ಮೇಲೆ ಸೌತ್ ವೆಸ್ಟ್ ಕಾರ್ನರ್, ನೈಋತ್ಯದ ಭಾಗ. ಈ ನೈಋತ್ಯದ ಭಾಗ ವಿಶೇಷರೀತಿ ಏನಪ್ಪ ಕೆಲಸ ಮಾಡ್ತೇವೆ? ನೈಋತ್ಯದ ಭಾಗ, ನೈಋತ್ಯ ಭಾಗ ಬಂದು ರಿಲೇಷನ್ಶಿಪ್ ಮತ್ತು ಸ್ಕಿಲ್ಗೆ ಸಂಬಂಧಪಟ್ಟ ಕೆಲಸ ಮಾಡ್ತೇವೆ. ನಿಮ್ಮಲ್ಲಿರುವಂಥ ಸ್ಕಿಲ್ ಅಂದರೆ ನಿಮ್ಮಲ್ಲಿ ಯಾವ ಟ್ಯಾಲೆಂಟ್ ಇದೆ ನೋಡಿ, ಆ ಟ್ಯಾಲೆಂಟಿಗೆ ಸಂಬಂಧಪಟ್ಟಂತೆ ಏನು ಮಾಡಿದೆ ಈ ನೈಋತ್ಯದ ಭಾಗ ವಿಶೇಷ ರೀತಿ ಕೆಲಸ ಮಾಡಿದೆ. ಟ್ಯಾಲೆಂಟ್, ನಿಮ್ಮಲ್ಲಿ ಯಾವುದು ಟ್ಯಾಲೆಂಟ್ ಉಂಟು, ಅಥವಾ ರಿಲೇಷನ್ಶಿಪ್, ಏನು ರಿಲೇಷನ್ಶಿಪ್ ಮನೆಯಲ್ಲಿ ಮೇಂಟೈನ್ ಮಾಡ್ತೀರಾ, ಅದು ಗಂಡ ಹೆಂಡತಿ ಇರ್ಬೋದು, ತಂದೆ ತಾಯಿ ಇರ್ಬೋದು, ಗಂಡ ಹೆಂಡತಿ ಮಕ್ಕಳು ಇರ್ಬೋದು, ಎಲ್ಲರೂ ಕೂಡ ಅಲ್ಲ, ಆ ಮನೆಯಲ್ಲಿರುವವರೆಲ್ಲ ಸದಸ್ಯರು ಕೂಡ ಒಬ್ಬರ ಜೊತೆಗೆ ಒಬ್ಬರು ಹೇಗೆ ಬಿಹೇವ್ ಮಾಡ್ತಾರೆ, ಒಬ್ಬರ ಜೊತೆಗೆ ಹೇಗೆ ಒಬ್ಬರು ಸಂಬಂಧವನ್ನು ಇರಿಸಿಕೊಂಡಿದ್ದಾರೆ, ಅಥವಾ ಬಾಹ್ಯ ಜಗತ್ತಿನ ಜೊತೆ ಕೂಡ ನಿಮ್ಮ ಸಂಬಂಧ ಹೇಗಿರ್ತದೆ, ಅಥವಾ ನಿಮಗೆ ಮದುವೆಯಾಗಿ ಯಾರೋ ಬಂದಿದ್ದಾರೆ ಮನೆಗೆ, ಅವರು ನಿಮ್ಮ ಜೊತೆಗೆ ಹೇಗೆ ಬೆರೀತಾರೆ, ಹೇಗೆ ಮೇಂಟೈನ್ ಮಾಡ್ತಾರೆ ನಿಮ್ಮನ್ನು, ಯಾವ ರೀತಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ ತಿಳಿಸೋದಕ್ಕೆ ಈ ಪಾರ್ಟ್ ವಿಶೇಷ ರೀತಿಯಲ್ಲಿ ಕೆಲಸ ಮಾಡ್ತದೆ. ಸೌತ್ ವೆಸ್ಟ್ ಕಾರ್ನರ್, ನೈಋತ್ಯದ ಭಾಗ ವಿಶೇಷ ರೀತಿಯಲ್ಲಿ ಅದು ಕೆಲಸ ಅಂತೂ ಮಾಡಿ ಮಾಡಿ. ಅದಕ್ಕೋಸ್ಕರ ನೈಋತ್ಯದ ಭಾಗ ಕೂಡ ತುಂಬ ಚೆನ್ನಾಗಿರಬೇಕಾದಂಥ ಅನಿವಾರ್ಯತೆ ಉಂಟು. ಎಲ್ಲೊಂದು ಕಡೆ ಸಂಬಂಧಗಳಲ್ಲಿ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಅಲ್ವಾ? ಈಗ ಮದುವೆ ಆಯಿತು, ಡಿವೋರ್ಸ್ಗೆ ಬಂದುಬಿಟ್ಟಿದೆ, ಏನಂತ ಗೊತ್ತಿಲ್ಲ, ಗಂಡ ಹೆಂಡತಿ ದಿನ ಜಗಳ ಆಡ್ತಾ ಇರ್ತಾರೆ, ಮಕ್ಕಳ ಜೊತೆ ಕೂಡ ರಿಲೇಷನ್ಶಿಪ್ ಚೆನ್ನಾಗಿಲ್ಲ, ಅಥವಾ ತಂದೆ ತಾಯಿಗೆ ಸಂಬಂಧಪಟ್ಟಂತೆ ಕೂಡ ಎಲ್ಲೊಂದು ಕಡೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು, ತಂದೆ ತಾಯಿ ಕೂಡ ಕಾಪ್ರೇಟ್ ಮಾಡ್ತಾ ಇಲ್ಲ ಅಂತಾದರೆ ಎಲ್ಲೊಂದು ಕಡೆ ನಿಮ್ಮ ನೈಋತ್ಯದ ಭಾಗ ತೊಂದರೆಗೊಳಗಾಗಿದೆ ಅಂತ ಇಂಡಿಕೇಷನ್ ಅದು. ಅದರ ಜೊತೆಗೆ ಮಕ್ಕಳಲ್ಲಿ ಯಾವುದು ಟ್ಯಾಲೆಂಟ್ ಉಂಟು, ಆ ಟ್ಯಾಲೆಂಟನ್ನು ಉಪಯೋಗ ಮಾಡಲಿಕ್ಕೆ ಏನಾಗ್ತಾ ಇಲ್ಲ. ಟ್ಯಾಲೆಂಟ್ ಏನು ಟ್ಯಾಲೆಂಟ್ ಉಂಟು ಅವ್ರ ಹತ್ರ, ಯಾವುದು ಸ್ಕಿಲ್ ಉಂಟು ಅವ್ರ ಹತ್ರ, ಅದನ್ನು ಉಪಯೋಗ ಮಾಡಲಿಕ್ಕೆ ಆಗ್ತಾ ಇಲ್ಲ. ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು, ಅವರನ್ನೇ ಟ್ಯಾಲೆಂಟ್ ಇದೆ ಬಟ್ ಉಪಯೋಗಕ್ಕೆ ಮಾಡಲಿಕ್ಕೇ ಆಗ್ತಾ ಇಲ್ಲ, ಅಥವಾ ಅವರು ಎಲ್ಲೊಂದು ಕಡೆ ಈ ಎಲೆ ಮರೆ ಕಾಯಿಯಂತೆ ಇದ್ದುಕೊಂಡು ಬದುಕ್ತಿದ್ದಾರೆ, ಏನಪ್ಪ ಮಾಡಲಿ ನಾನು ಅಂತ ಸಮಸ್ಯೆಗಳು ಇಲ್ಲಿಂದ. ಓಕೆನಾ? ಅಂತಹ ಸಮಸ್ಯೆಗಳು, ಅಂಥ ಪ್ರಾಬ್ಲಮ್ ಇಲ್ಲಿ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಬೇಕು ಇದನ್ನು. ಓಕೆ, ಇಂತಹ ಸಮಸ್ಯೆಗಳು ಕ್ರಿಯೇಟ್ ಆದಾಗ ಅಲ್ವಾ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಂತೆ, ಸಂಬಂಧಗಳಿಗೆ ಸಂಬಂಧಪಟ್ಟಂತೆ, ಮದುವೆ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ನಿರ್ಮಾಣ ಆದಾಗ ನಮ್ಮ ಸೌತ್ ವೆಸ್ಟ್ ಕಾರ್ನರ್, ನೈಋತ್ಯದ ಭಾಗವನ್ನು ಚೆಕ್ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳಿದ್ರೆ ಅಲ್ಲ. ಟಾಯ್ಲೆಟ್, ಬಾತ್ರೂಮ್ ಅಂತೂ ಅಲ್ಲಿ ಬರಲಿಕ್ಕೇ ಇಲ್ಲ, ಬರಲೇಬಾರ್ದು, ಬಂದರೆ ವಿಶೇಷ ಪ್ರಾಬ್ಲಮ್ ಆಗುತ್ತೆ. ಗುಂಡಿ ಬರುವ ಹಾಗಿಲ್ಲ, ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕ್ ಬರುವ ಹಾಗಿಲ್ಲ,
ಹಾಗಿಲ್ಲ, ಟಾಯ್ಲೆಟ್ ಬಿಟ್ಟು ಬರುವ ಹಾಗಿಲ್ಲ, ಅನಂತರ ಅಲ್ಲಿ ಈ ಪಾರ್ಟ್ ತಗ್ಗಾಗುವ ಹಾಗಿಲ್ಲ, ಎತ್ತರ ಕೂಡ ಆಗುವ ಹಾಗಿಲ್ಲ ಒಳಗಡೆ ಅಲ್ವಾ. ನೆಲ ಒಂದೇ ಸಮನಾಗಿರಬೇಕು, ಫ್ಲೋರಿಂಗ್ ಎಲ್ಲವೂ ಕೂಡ ಒಂದೇ ಸಮನಾಗಿ. ಎತ್ತರದಲ್ಲಿ ಬಂದುಬಿಟ್ರೆ ಏನಾಗುತ್ತೆ, ಮತ್ತೆ ಗಂಡ ಹೆಂಡತಿ ವಿಪರೀತ ರೀತಿಯಲ್ಲಿ ಬೆಂಕಿ ಉಗುಳಿಕೆನೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಈ ಪಾರ್ಟನ್ನು ನೀವು ಎತ್ತರ ಮಾಡಿಕೊಂಡಾಗ ಚಾನ್ಸೇ ಇಲ್ಲ ನಿಮ್ಮಲ್ಲಿ ಸರಿಯಾದ ರೀತಿಯಲ್ಲಿ ನೀವು ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಲಿಕ್ಕೆ ಆಗುವುದೇ ಇಲ್ಲ ಅಂತ ಹೇಳ್ತೀನಿ. ಇದನ್ನು ನೆನಪಿಟ್ಕೊಳ್ಬೇಕಾದಂಥ ಅನಿವಾರ್ಯತೆ ಉಂಟು. ಅದಕ್ಕೋಸ್ಕರ ಮನೆ ಕಟ್ಟುವಾಗ ಫ್ಲೋರಿಂಗ್ ಎಲ್ಲ ಒಂದೇ ರೀತಿ ಇರುವಂತೆ ಮೇಂಟೈನ್ ಮಾಡಿಕೊಂಡು ಫ್ಲೋರಿಂಗನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗದು ವರ್ಕ್ ಅಂತೂ ಆಗಿಯಾಗುತ್ತೆ, ರೈಟಾ? ಸೊ ಇದನ್ನು ನೆನ್ಪಿಟ್ಕೊಳ್ಬೇಕು. ಅದರ ಜೊತೆಗೆ ಯಾವಾಗ ನಿಮಗೆ ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗುತ್ತೆ ತುಂಬ, ಅದು ಕೂಡ ಡಿವೋರ್ಸ್ ತನಕ ಹೋಗಿದಲ್ಲ, ಸ್ವಲ್ಪ ಸ್ವಲ್ಪ ಜಗಳ ಎಲ್ಲರಿಗೂ ಆಗುತ್ತೆ, ಆ ಮಾತು ಬೇರೆ ಅಂತ ಹೇಳ್ತೇನೆ. ಬಟ್ ಯಾವಾಗ ನಿಮಗೆ ಡಿವೋರ್ಸ್ ಅವರಿಗೆ ಕೂಡ ಹೊರಟೋಗುತ್ತೆ, ಡಿವೋರ್ಸ್ ಆಗುತ್ತೆ ಅಥವಾ ಅಂಥ ಸಂದರ್ಭ ನಿರ್ಮಾಣ ಆಗುತ್ತೆ ಅಂತಾದರೆ ಡೆಫಿನೆಟ್ ಆಗಿ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅಂತ ಅರ್ಥ. ಅಂದರೆ ಸೌತ್ ವೆಸ್ಟ್ ಕಾರ್ನರ್ನಲ್ಲಿ ಏನೋ ಇಟ್ಟು ಬಿಟ್ಟಿದ್ದೀರಾ ಪ್ರಾಬ್ಲಮ್. ಕೆಲವರೆಲ್ಲ ಈ ಕನ್ನಡ ಇಟ್ಕೊಂಡಿರ್ತಾರೆ, ಕನ್ನಡ ಇಟ್ಟಾಗ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಗ್ರೀನ್ ಕಲರ್ ಬಂದಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಯೆಲ್ಲೋ ಕಲರ್ ಪರವಾಗಿಲ್ಲ, ಬ್ಲೂ ಕಲರ್ ಬಂದಾಗ ಪ್ರಾಬ್ಲಮ್ ಕ್ರಿಯೇಟ್, ಆನಂತರ ಬ್ಲ್ಯಾಕ್ ಕಲರ್ ಬಂದಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಮಲ್ಟಿ ಕಲರ್ ಬಂದಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಫ್ಲೋರಿಂಗ್ ಸರಿ ಇಲ್ಲದಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಈ ಪಾರ್ಟ್ ಕಟ್ ಆದಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಎಲ್ಲವೂ ಕೂಡ. ಸೊ ಇದನ್ನೆಲ್ಲ ಪರಿಗಣಿಸಬೇಕಾಗುತ್ತೆ. ಟಾಯ್ಲೆಟ್ ಬಾತ್ರೂಮ್ ಬಂದಾಗ ಗೊತ್ತೇ ಇದೆ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗಿ ಆಗುತ್ತೆ, ರೈಟಾ? ಸೊ ಅದಕ್ಕೋಸ್ಕರ ಈ ಪಾರ್ಟನ್ನು ನೋಡ್ಕೊಳ್ಬೇಕು, ಅಂದರೆ ಆ ಸಮಸ್ಯೆ ಇದ್ದಾಗ ಅದನ್ನು ನೋಡ್ಕೊಳ್ಬೇಕು, ಸಮಸ್ಯೆ ಉಂಟು ನೋಡ್ಕೊಳ್ಬೇಕು, ಸಮಸ್ಯೆ ಏನಿಲ್ಲ. ಸೊ ಇದನ್ನು ನೋಡ್ಕೊಳ್ಳುವಂಥ ಅಗತ್ಯ ಇಲ್ಲ. ಇನ್ನು ಸ್ಟೆಬಿಲಿಟಿಗೆ ಸಂಬಂಧಪಟ್ಟಂತೆ, ಮನೆಯಲ್ಲಿ ಸ್ಟೆಬಿಲಿಟಿನೇ ಇಲ್ಲ ಅಂದರೆ ಆ ಕೆಲಸ ಬಾರಿ ಬಾರಿಗೂ ಹೊರಟು ಹೋಗ್ತಾ ಉಂಟು, ಕೆಲಸನೇ ಇರುವುದಿಲ್ಲ, ಅಥವಾ ಒಂದು 4 ದಿವಸ ಕೆಲಸ ಮಾಡಿ ಮನೆಗೆ ಬಂದು ಮಲ್ಕೊಳ್ತಾ ಇರ್ತಾರೆ, ಅಥವಾ ಕೆಲಸನೇ ಸಿಗುವುದಿಲ್ಲ, ಬಿಸ್ನೆಸ್ಸೇ ಮುಂದುವರಿತಿಲ್ಲ, ನಮಗೆ ಇಷ್ಟವರೆಗೂ ಕೂಡ ಹಣಕಾಸಿನ ಸ್ಟೆಬಿಲಿಟಿ ಬಂದಿಲ್ಲ, ಒಂದು ಮನೆಯನ್ನು ಮಾಡ್ಕೊಂಡಿಲ್ಲ, ಅಂಥ ಸಂದರ್ಭದಲ್ಲಿ ಕೂಡ ನಿಮ್ಮ ಸೌತ್ ವೆಸ್ಟ್ ಕಾರ್ನರನ್ನು ಚೆಕ್ ಮಾಡ್ಕೊಳ್ಬೇಕಾದ ಅಗತ್ಯ ಉಂಟು ಅಂತ. ಯಾಕಂದರೆ ನಿಮ್ಮ ಸ್ಕಿಲ್ಲಲ್ಲಿ ಉಪಯೋಗಕ್ಕೆ ಬರ್ತಾ ಇಲ್ಲ, ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ಸ್ಕಿಲ್ ಇದೆ, ಒಳ್ಳೆ ರೀತಿಯಲ್ಲಿ ಮುಂದುವರಿದ ಯೋಗನೂ ಇದೆ ನಿಮಗೆ, ಬಟ್ ಅದನ್ನು ಮುಂದುವರಿಸಲಿಕ್ಕೇನೆ ಆಗ್ತಾ ಇಲ್ಲ, ಎಲ್ಲೊಂದು ಕಡೆ ತುಂಬಾ ಡಿಸ್ಟರ್ಬೆನ್ಸ್ ಬರ್ತಾ ಉಂಟು ಅಂತಾದರೆ ಸೌತ್ ವೆಸ್ಟ್ ಕಾರ್ನರ್ ಡೆಫಿನೆಟ್ ಆಗಿ ಪ್ರಾಬ್ಲಮ್ಗೊಳಗಾಗಿದೆ, ಅದನ್ನು ಚೆಕ್ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ. ಕೆಲವೊಂದು ಪ್ಲಾಂಟನ್ನು ತಂದಿಟ್ಟಾಗ ಕೂಡ ಸೌತ್ ವೆಸ್ಟ್ ಕಾರ್ನರ್ ಏನುಂಟು ಅದು ಪ್ರಾಬ್ಲಮ್ಗೊಳಗಾಗುತ್ತೆ, ಆಗುವುದಿಲ್ಲ ಅಂತ ಹೇಳ್ತೇನೆ. ಇಲ್ಲಿ ನೀವು ಕಬಟ್ಗಳನ್ನು ಖಂಡಿತ ಇಟ್ಕೊಳ್ಬೋದು, ಪರವಾಗಿಲ್ಲ. ಕನ್ನಡಿ ಬರುವ ಹಾಗಿಲ್ಲ, ಕನ್ನಡಿ ಬಂದರೆ ಅದಕ್ಕೆ ಒಂದು ಪರದೆಯನ್ನು ಹಾಕಿ ಕನ್ನಡಿಯನ್ನು ಮುಚ್ಚಿಡಬೇಕಾಗುತ್ತೆ, ಕನ್ನಡಿ ಬಂದರೂ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಕೆಲವರೆಲ್ಲ ತುಂಬ ಕನ್ನಡಿ ತಾಗಿಸ್ತಾರೆ, ಇಲ್ಲೆಲ್ಲ ಕನ್ನಡಿ ಹಾಕಿದರೆ ಡೆಫಿನೆಟ್ ಆಗಿದ್ದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತದೆ, ಅದು ಕೂಡ ಹಣಕಾಸು ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ. ಸೊ ಇದನ್ನು ನೆನ್ಪಿಟ್ಕೊಂಡು ಮುಂದುವರಿದ್ರೆ ತುಂಬ ಚೆನ್ನಾಗಿರ್ತಾರೆ, ಪರವಾಗಿಲ್ಲ. ಓಕೆ, ಗೊತ್ತಾಯ್ತು ನಿಮಗೆ ಸೌತ್ ವೆಸ್ಟ್ ಕಾರ್ನರ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ಅಲ್ವಾ, ಅಲ್ಲಿ ಟಾಯ್ಲೆಟ್ ಬಾತ್ರೂಮ್ ಬಂದರೆ ಅದಕ್ಕೆಲ್ಲ ಪರಿಹಾರ ಇರ್ತದೆ, ಅದನ್ನು ಮಾಡ್ಕೊಳ್ಳಿ. ಬಟ್ ಎಲ್ಲಿ ಟಾಯ್ಲೆಟ್ ವಿಶೇಷವಾಗಿ ಬರಬಾರ್ದು, ಸೌತ್ ವೆಸ್ಟ್ ಮತ್ತು ನಾರ್ತ್ ಈಸ್ಟಲ್ಲಿ ಟಾಯ್ಲೆಟ್ ಬರಲೇಬಾರ್ದು, ಅದಕ್ಕೆ ಪರಿಹಾರ ಮಾಡೋದು ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಬೇರೆ ಎಲ್ಲೇ ಟಾಯ್ಲೆಟ್ ಇದ್ರೂ ಕೂಡ ಪರಿಹಾರಗಳನ್ನು ಮಾಡ್ಕೊಳ್ಬೋದು, ಬಟ್ ಇಲ್ಲಿ ಇದ್ದಾಗ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ. ನಾರ್ತ್ ಈಸ್ಟಲ್ಲಿ ಇದ್ದಾಗ ಕೂಡ ಟಾಯ್ಲೆಟ್ ತುಂಬ ಪ್ರಾಬ್ಲಮನ್ನು ಕ್ರಿಯೇಟ್ ಅಂತೂ ಮಾಡಿಯೇ ಮಾಡ್ತದೆ, ಪರಿಹಾರ ಮಾಡುವಂಥದ್ದು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಅಂತ ಹೇಳಿದೆ. ಓಕೆನಾ, ಗೊತ್ತಾಗ್ಬಿಡುದು. ನೆಕ್ಸ್ಟ್ ಬಂದ್ಬೇಡ, ವೆಸ್ಟ್ ಆಫ್ ಸೌತ್ ವೆಸ್ಟ್ ಅಂದರೆ ಪಶ್ಚಿಮದ ನೈಋತ್ಯ ಭಾಗ. ಓಕೆ, ಇದು ದಕ್ಷಿಣ ನೈಋತ್ಯ, ಇದು ಬಂದು ಪಶ್ಚಿಮದ ನೈಋತ್ಯ ಭಾಗ. ಹೇಗೆ ಕೆಲಸ ಮಾಡಿದೆ ಪಶ್ಚಿಮದ ನೈಋತ್ಯ ಭಾಗ? ಪಶ್ಚಿಮದ ನೈಋತ್ಯ ಭಾಗ ಒಂದು ವಿಶೇಷ ರೀತಿಯಲ್ಲಿ ನಮ್ಮ ಸೇವಿಂಗ್ಸ್ ಮತ್ತು ಎಜುಕೇಷನ್ಗೆ ಸಂಬಂಧಪಟ್ಟಂತೆ. ಸೇವಿಂಗ್ಸ್ ಅಂದರೆ ಉಳಿತಾಯ, ಉಳಿತಾಯ ಮಾಡುವಂಥದ್ದು, ಮತ್ತು ಎಜುಕೇಷನ್, ಎಜುಕೇಷನ್ ಅಂದರೆ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಈ ಪಾರ್ಟ್ ಏನು ಕೆಲಸ ಮಾಡ್ತದೆ. ದಕ್ಷಿಣ ನಮ್ಮ ಪಶ್ಚಿಮ ಮತ್ತು ನೈಋತ್ಯದ ಮಧ್ಯ ಭಾಗ, ವೆಸ್ಟ್ ಆಫ್ ಸೌತ್ ವೆಸ್ಟ್ ಕಾರ್ನರ್, ನೈಋತ್ಯದ ಪಶ್ಚಿಮದ ನೈಋತ್ಯ ಭಾಗ ವಿಶೇಷ ರೀತಿಯಲ್ಲಿ ಅದು ಕೆಲಸ ಮಾಡುವಂಥದ್ದು. ಈಗ ಮನೆಯಲ್ಲಿ ಮಕ್ಕಳಿಗೆ ಓದಲಿಕ್ಕೆ ಆಗ್ತಾ ಇಲ್ಲ, ಓದು ಬರಹ ಅರ್ಧದಲ್ಲಿ ನಿಂತು ಬಿಟ್ಟಿದೆ, ಏನೋ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ, ಗೊತ್ತಾಗೋದಿಲ್ಲ ಅವ್ರು ಏನು ಮಾಡ್ತಾರಂತ. ಕೆಲವರಿಗೆ ಓದಿದ್ರು ಕೂಡ ಮಾರ್ಕ್ ಬರೋದಿಲ್ಲ, ಅಥವಾ ಕೆಲವರು ಶಾಲೆಗೇ ಹೋಗ್ಲಿಕ್ಕೆ ಕೇಳೋದಿಲ್ಲ, ಕೆಲವರು ಅರ್ಧದಲ್ಲೇ ಬಿಟ್ಟಿರ್ತಾರೆ. ಇಂತಹ ಸಮಸ್ಯೆಗಳು ಉಂಟಾದಾಗ ಡೆಫಿನೆಟ್ ಆಗಿ ಈ ಪಾರ್ಟ್ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ಗಳಾಗಿದೆ ಅಂತ ಅರ್ಥ. ಅಂದರೆ ನಮ್ಮ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ ಮನೆಯಲ್ಲಿ ಕ್ರಿಯೇಟ್ ಆದಾಗ ವೆಸ್ಟ್ ಆಫ್ ಸೌತ್ ವೆಸ್ಟ್ ಕಾರ್ನರ್ ಎಲ್ಲೋ ಒಂದು ಕಡೆ ನಿಮ್ಮ ತೊಂದರೆಗೊಳಗಾಗಿದೆ ಅಂತ ಇಂಡಿಕೇಶನ್ ಕೊಡ್ತಾ ಉಂಟು. ಅದರ ಜೊತೆಗೆ ಸೇವಿಂಗ್ಸ್, ಸೇವಿಂಗ್ಸ್ ನಮಗೆ ಹಣಕಾಸೇ ಕೈಯಲ್ಲಿ ಉಳಿಯುವುದಿಲ್ಲ, ಹಣಕಾಸಿಗೆ ಸಂಬಂಧಪಟ್ಟ ತೊಂದರೆ ಕ್ರಿಯೇಟ್ ಆಗ್ತಾ ಉಂಟು. ಎಷ್ಟೇ ಹಣ ಹಾಕಿದ್ರು ಕೂಡ 100 ರೂಪಾಯಿ ನಮಗೆ ಇನ್ಕಮ್ ಬಂದರೆ 110 ರೂಪಾಯಿ ಖರ್ಚಿರ್ತದೆ, ಎಲ್ಲೊಂದು ಕಡೆ ಸಾಲ ಸೋಲದಲ್ಲಿ ಬಿದ್ದು ಒದಾಡ್ತಾ ಇರ್ತೇವೆ ಅಂತಾದರೂ ಕೂಡ ನಿಮ್ಮ ವೇಸ್ಟ್ ಆಫ್ ಸೌತ್ ವೆಸ್ಟ್ ಕಾರ್ನರ್ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ಗೆ ಒಳಗಾಗಿದೆ ಅಂತ ಅದು ಇಂಡಿಕೇಶನ್ ಕೊಡ್ತಾ ಉಂಟು. ಸೊ ಇದರ ಬಗ್ಗೆ ಗಮನ ಕೊಡಬೇಕು, ಆ ಮೂಮೆಂಟಲ್ಲಿ ಆ ಪಾರ್ಟನ್ನು ಹೋಗಿ ಚೆಕ್ ಮಾಡ್ಕೊಳ್ಬೇಕು, ಅಥವಾ ಒಳ್ಳೆ ಎಕ್ಸ್ಪರ್ಟ್ ಯಾರು ಇರ್ತಾರೆ ಅವರನ್ನು ಕರೆದುಕೊಂಡು ಬಂದು ನೀವೇನಾದರೂ ವಾಸ್ತು ಮಾಡಿದರೆ ಡೆಫಿನೆಟ್ ಆಗಿ ಅದು ಅತ್ಯುತ್ತಮವಾದ ರಿಸಲ್ಟನ್ನು ನಿಮಗೆ ಪ್ರೊಡ್ಯೂಸ್ ಮಾಡಬಲ್ಲದು, ತುಂಬ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಪ್ರೊಡ್ಯೂಸ್ ಮಾಡಬಲ್ಲದು. ಸೊ ಇದನ್ನು ನೆನ್ಪಿಟ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತಪ್ಪ, ಪರವಾಗಿಲ್ಲ, ತುಂಬ ಚೆನ್ನಾಗಿ ಅದು ಕೆಲಸ ಮಾಡುವಂಥದ್ದು. ಎಲ್ಲ ಕಡೆ ಕೂಡ ಹಾಗೇ, ಪ್ರತಿಯೊಂದರಲ್ಲಿ ಕೂಡ ಬೇರೆ ಬೇರೆ ರೀತಿಯ ಅಟ್ರಿಬ್ಯೂಟ್ಸ್ ಇರ್ತದೆ, ಅದನ್ನು ಆದಷ್ಟು ಮೇಂಟೈನ್ ಮಾಡಲಿಕ್ಕೆ ನೋಡಬೇಕು, ಅಥವಾ ನಮಗೆ ಅಂತಹ ಸಮಸ್ಯೆ ಬಂದಾಗ ಅದನ್ನೇ ಹೋಗಿ ನೋಡ್ಕೊಳ್ಬೇಕು ಅಂತಹ ಸಮಸ್ಯೆ. ಅಲ್ವಾ, ಎಜುಕೇಷನ್ ಇಲ್ಲ ಅಲ್ವಾ, ಈಗ ಶಾಲೆಗೆ ಹೋಗ್ತಾ ಇದ್ದಾನೆ ತೊಂದರೆ ಇಲ್ಲ ಅಂತಾದರೆ ಓಕೆ, ನೋ ಪ್ರಾಬ್ಲಮ್, ಶಾಲೆಗೆ ಹೋಗ್ತಾ ಇದ್ದಾನೆ, ಓದ್ತಾ ಇದ್ದಾನೆ,
ಪ್ರಾಬ್ಲಮ್ ಅಲ್ಲ ನಿಮಗೆ. ಒಂದು ವೇಳೆ ಅವನು ಮಾರ್ಕ್ ತುಂಬಾನೇ ಕಡಿಮೆ ಬಂದಿದೆ, ಅವನಿಗೆ ಓದ್ಲಿಕ್ಕೆ ಮನಸ್ಸಿಲ್ಲ ಅಂತಾದ್ರೆ ಏನಾಗುತ್ತೆ, ಅದು ಪ್ರಾಬ್ಲಮ್ ಅನ್ನು ನಿಮಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡಬಲ್ಲದು, ಇದನ್ನು ನೆನ್ಪಿಟ್ಕೊಳ್ಬೇಕು. ಓಕೆನಾ? ಗೊತ್ತಾಯ್ತು ನಿಮಗೆ? ಈಗ ನಾರ್ತ್ ಈಸ್ಟಿಂದ ಹಿಡಿದು ವೆಸ್ಟ್ ಆಫ್ ಸೌತ್ ವೆಸ್ಟ್ ವರೆಗೆ ಕೂಡ ಕೆಲವು ಅಟ್ರಿಬ್ಯೂಟ್ಸ್ ನಿಮಗೆ ಏನುಂಟು ಖಂಡಿತ ಗೊತ್ತಾಯಿತು. ಅರ್ಧ ವಾಸ್ತು ನೀವು ಕಲ್ತ್ಕೊಂಡು ಬಿಟ್ಟಿದ್ದಾರೆ ಇದರ ಮುಖಾಂತರನೇ. ಸೊ ಇದು ಫೈನಲ್ ಅಂತೂ ಖಂಡಿತ ಅಲ್ಲ ಅಂತ ಹೇಳಿದ್ರೆ, ನೀವು 45 ದೇವತೆಗಳು ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಸೊ ಈ ದೇವತೆಗಳು ಕೆಲಸ ಮಾಡೋ ಅದನ್ನು ಕೂಡ ನೋಡ್ಕೊಳ್ಬೇಕು ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳಿದ್ರೆ. ಓಕೆನಾ? ಏನು ಮಾಡೋಣ, ಸಮಯ ಮೀರ್ತಾ ಉಂಟು, ಏನು ಮಾಡೋಕ್ಕಾಗಲ್ಲ. ನಾವೇನು ಮಾಡೋಣ, ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರೇ, ಏನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ. ವೀಕ್ಷಿಸಿ ಸೋಮವಾರದಿಂದ ಗುರುವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಸಂಖ್ಯಾ ಜ್ಯೋತಿಷ್ಯ, ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ವಿಜಯ್ ರಾಜ್ ಇವರಿಂದ ನೇರ ಪ್ರಸಾರ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ದಾಜುವರ್ಲ್ಡ್ ವಾಹಿನಿಯಲ್ಲಿ. ನೇರ ಭೇಟಿಗೆ ಅವಕಾಶ ಕೇವಲ ಭಾನುವಾರ ಮತ್ತು ಮಂಗಳವಾರ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಆರಾಧ್ಯ SVS ಆಂಗ್ಲ ಮಾಧ್ಯಮ ಶಾಲೆ ಎದುರು ಮಟ್ಟು ರಸ್ತೆ ಕಟ್ಪಾಡಿ ಉಡುಪಿ. ಮೊಬೈಲ್ 7353361648.